മൃത വന്നിഗരീ നാരായണ സന്തത ഹരി സി ഹൃദന മന്ത്രിൻ്

ചിതി സോഹേ അന്യകാല ചിതി സോഹേ നിന്നമരണ സാരൃതയ न्दमानन्दकरं प्रसन्नं ज्ञानस्वरूपं निजबोधयुक्तं योगेन्द्रमेद्यं भवरोगवैद्यं श्रीमत्परं ब्रह्मगुरुं स्मरामि देवकी परमानंदम कृष्ण वंदे जगद्गु सर्वोपनिषदो गाव दधागोपालन पार्थोत्साहधी भोक्ता दुग्ध गीता महते सृष्टि सृष्टिमूल ತೇಜರೂಪವಾಗಿ ಬೆಳಗುತ್ತಿರುವ ಗುರುತತ್ವಕ್ಕೆ ನಮೋ ನಮಃ ಗೀತಾಚಾರ್ಯನಾದ ಶ್ರೀಕೃಷ್ಣ ಪ್ರಭುವಿನ ಪಾವನ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು ಹೃದಿಸ್ಥಿತರಾದ ಜ್ಞಾನವಿಜ್ಞಾನ ಖನರಾದ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಭಾವಕುಸುಮಗಳು ಎಲ್ಲ ಸಹೃದಯರಾದ ಜಿಜ್ಞಾಸುಗಳನ್ನು ಹಾರ್ದವಾಗಿ ಭಾವಿಸಿ ಭಗವದ್ಗೀತಾ ಪ್ರವಚನ ಮಾಲಿಕೆಯ ಐವತ್ತೊಂದನೆಯ ಕುಸುಮವನ್ನು ಧರ್ಮಪ್ರಭುವಾದ ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸಲು ಉದ್ಯುಕ್ತನಾಗಿದ್ದೇನೆ ಈ ಹಿಂದಿನ ಪಾಠದಲ್ಲಿ ಆತ್ಮ ಸಾಕ್ಷಾತ್ಕಾರ ಪರಂಜ್ಯೋತಿಯ ದರ್ಶನ ಪರಮಾತ್ಮ ಅನುಭವ ಇವುಗಳು ಜೀವನದ ಪರಮಲಕ್ಷ್ಯ ಅದೊಂದು ಪ್ರಧಾನವಾಗಿ ಜೀವನದಲ್ಲಿ ಸಾಧಿಸಲ್ಪಡುವುದಾದರೆ ಎಲ್ಲವೂ ಸಿದ್ಧವಾದಂತೆ ಅನ್ನುವ ನೇರದಲ್ಲಿ ಕೆಲವಾರು ಮಾತುಗಳನ್ನು ಪ್ರಭು ಅರ್ಜುನನಿಗೆ ತಿಳಿಸಿದ್ದಾಗಿದೆ ಅದರ ಮುಂದಿನ ಮಾತು ಮೂವತ್ತೆಂಟನೆಯ ಶ್ಲೋಕ ನಾಲ್ಕನೇ ಅಧ್ಯಾಯ ನ ಜ್ಞಾನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಕಾಲೇನ ಆತ್ಮನಿ ವಿಂದತಿ ಇದು ಜ್ಞಾನವೆಂಬುದು ಸರ್ವಶ್ರೇಷ್ಠವಾದದ್ದು ಅದು ಹೇಗೆ ಸಿದ್ಧವಾಗುತ್ತೆ ಎಲ್ಲಿ ಸಿದ್ಧವಾಗುತ್ತೆ ಅನ್ನೋ ಬಗ್ಗೆ ಬಹಳ ಮುಖ್ಯವಾದ ಒಂದು ಸೂತ್ರಪ್ರಾಯವಾದ ಮಾತು ಜ್ಞಾನೇನ ಸದೃಶಂ ಜ್ಞಾನಕ್ಕೆ ಸದೃಶವಾಗಿರುವ ಪವಿತ್ರ ಪವಿತ್ರವಾದ ವಸ್ತುವು ಇಹ ಈ ಜಗತ್ತಿನಲ್ಲಿ ನಹಿ ಇಲ್ಲವೇ ಇಲ್ಲ ಇರೋಕ್ಕೆ ಸಾಧ್ಯವಿಲ್ಲ ಜ್ಞಾನಕ್ಕೆ ಸದೃಶವಾದ ಇನ್ನೊಂದು ಪವಿತ್ರವಾದ ವಸ್ತು ಈ ಸೃಷ್ಟಿನಲ್ಲಿ ಇರೋಕ್ಕೆ ಅವಕಾಶವಿಲ್ಲ ತತ್ ಅದನ್ನು ಯೋಗ ಸಂಸಿದ್ಧ ಯೋಗದಲ್ಲಿ ಸಿದ್ಧಿಯನ್ನು ಪಡೆಯುವವನು ಸ್ವಯಂ ಸ್ವತಃ ಕಾಲೇನ ಅನುಕೂಲವಾದ ಕಾಲ ಬಂದಾಗ ಆತ್ಮನಿ ತನ್ನಲ್ಲೇ ವಿಂದತಿ ಪಡೆದುಕೊಳ್ಳುತ್ತಾನೆ ಇದು ಆ ಮಾತಿನ ನೇರವಾದ ಪದಪದ ಅರ್ಥ ಹೇಳ್ತಾ ಇರೋ ವಿಷಯ ಸಾಮಾನ್ಯವಾಗಿ ಬುದ್ಧಿಗೆ ಭಾಸವಾಗುತ್ತೆ ಜ್ಞಾನ ಅತ್ಯಂತ ಪವಿತ್ರವಾದದ್ದು ಅದಕ್ಕೆ ಸರಿಸಾಟಿ ಅದು ಯಾವುದೂ ಇಲ್ಲ ಅದು ಯಾವಾಗ ಲಭ್ಯವಾಗುತ್ತೆ ಹೇಗೆ ಲಭ್ಯವಾಗುತ್ತೆ ಅಂತ ಕೇಳಿದರೆ ಯೋಗ ಸಂಸಿದ್ಧನಾಗಬೇಕು ಒಬ್ಬ ಕಾಲ ಕಾಯಬೇಕು ತನ್ನಲ್ಲೇ ಅದು ಹುಟ್ಕೊಳತ್ತೆ ಇಷ್ಟು ಅಂಶ ಇದರಲ್ಲಿದೆ ಲೋಕದಲ್ಲಿ ಅನೇಕ ಪವಿತ್ರವಾದ ವಸ್ತುಗಳಿದೆ ಪೂತಂ ಪವಿತ್ರಂ ಮೇಧ್ಯಂಚ ಪರ್ಯಾಯ ಪದಗಳು ಯಾವುದು ಜೀವನವನ್ನು ಯಜ್ಞಮಯವಾಗಿ ಮಾಡುವ ವಸ್ತುಗಳು ಅವೆಲ್ಲವೂ ಪವಿತ್ರವಾದ ವಸ್ತುಗಳು ಎಂಬುದಾಗಿ ಕರೀತಾರೆ ಉದಾಹರಣೆಗೆ ಘೃತ ಮಧು ಘೃತ ತುಪ್ಪ ಮಧು ಜೇನುತುಪ್ಪ ಇವುಗಳನ್ನೂ ಪವಿತ್ರವಾದ ವಸ್ತು ಎಂಬುದಾಗಿ ಕರೆದಿರೋದುಂಟು ಪವಿತ್ರ ಅನ್ನೋ ಶಬ್ದ ಮಂಗಳ ಅನ್ನೋ ಶಬ್ದ ಸಮಾನಾರ್ಥವನ್ನು ಕೊಡ್ತಾ ಇರುವ ಸನ್ನಿವೇಶ ಇರೋದರಿಂದ ಮಂಗಳ ಅನ್ನೋ ಶಬ್ದವನ್ನು ವಿವರಣೆ ಕೊಡುವಾಗ ಲೋಕೇಸ್ಮಿನ್ ಮಂಗಲಾನ್ಯಷ್ಟೋ ಈ ಲೋಕದಲ್ಲಿ ಎಂಟು ಮಂಗಲ ಪದಾರ್ಥಗಳಿವೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ ಬ್ರಾಹ್ಮಣ ಗೌಹು ಹುತಾಶನಃ ಒಬ್ಬ ಬ್ರಹ್ಮಾನುಭವಸಂಪನ್ನನಾದ ಮಹಾತ್ಮ ಗೌ ಹಸು ಹುತಾಶನಃ ಅಗ್ನಿದೇವ ಹಿರಣ್ಯಂ ಸರ್ಪಿ ಆದಿತ್ಯ ಹಿರಣ್ಯಂ ಸುವರ್ಣ ಸರ್ಪಿ ತುಪ್ಪ ಆದಿತ್ಯ ಸೂರ್ಯದೇವ ಆಪ ನೀರು ರಾಜ ತಥಾ ಅಷ್ಟಮ ಎಂಟನೆಯವನಾಗಿ ರಾಜ ಇಷ್ಟು ಜನ ಲೋಕದಲ್ಲಿ ಮಂಗಳ ರೂಪವಾದಂತಹ ಪದಾರ್ಥಗಳು ಎಂಬುದಾಗಿ ತಗೋಬೇಕು ಅಂತ ಇವುಗಳನ್ನು ಭಾವಿಸ್ತಾ ಹೋದರೆ ಸೇವಿಸ್ತಾ ಹೋದರೆ ಇವುಗಳನ್ನು ಪೂಜಿಸ್ತಾ ಹೋದರೆ ಈ ಲೌಕಿಕ ಜೀವನವೂ ಸುಂದರವಾಗುತ್ತೆ ಅದನ್ನು ಅಭ್ಯುದಯ ಅಂತ ಕರೆದ್ರು ಅದ್ರ ಜೊತೆ ಹಾಗೆ ಪಾರಮಾರ್ಥಿಕ ಜೀವನ ಅಂದರೆ ಈ ಜನ್ ಜನ್ಮದಲ್ಲಿ ಸಾಧಿಸಬೇಕಾಗಿರುವ ಯಾವ ಪರಮಲಕ್ಷೀವಾದ ಆತ್ಮ ಸಾಧನೆ ಇದೆಯೋ ಅದೂ ಕೂಡ ಚೆನ್ನಾಗಿ ನಡೆಯುತ್ತೆ ಅದಕ್ಕೆ ನಿಶ್ರೇಯಸ ಅಂತ ಕರೆದರು ಅದರಿಂದ ಅಭ್ಯುದಯವೂ ಸಿದ್ಧವಾಗುತ್ತೆ ನಿಶ್ಕ್ರೇಯವೂ ಸಿದ್ಧವಾಗುತ್ತೆ ಇಂದ್ರಿಯ ಕಲ್ಯಾಣವೂ ಸಿದ್ಧವಾಗುತ್ತೆ ಆತ್ಮ ಕಲ್ಯಾಣವೂ ಸಿದ್ಧವಾಗುತ್ತೆ ಅಂದರೆ ಇಹಕ್ಕೂ ಲಾಭ ಪರಕ್ಕೂ ಲಾಭ ಅಷ್ಟು ಆಗ್ಬಿಡುತ್ತೆ ಯಾವುದರಿಂದ ಅಂತ ಕೇಳಿದರೆ ಈ ಮಂಗಳ ವಸ್ತುಗಳನ್ನು ಸೇವಿಸೋದ್ರಿಂದ ಅಂತ ಸೇವಿಸೋದು ಅನ್ನೋದಕ್ಕೆ ತುಂಬ ಪ್ರಧಾನ ಪ್ರಧಾನವಾಗಿ ಅವುಗಳಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸೋದು ಅಂತ ಅರ್ಥ ಕಾಲಕಾಲದಲ್ಲಿ ಅವುಗಳಿಂದ ಏನೇನು ರೀತಿಯಾದ ಪ್ರಯೋಜನವನ್ನು ಪಡಿಬೋದೋ ಅದನ್ನೆಲ್ಲ ಪಡೆಯೋದು ಅಂತ ಅರ್ಥ ಹಾಗೆ ಪಡೀತಾ ಹೋದಾಗ ಅವುಗಳು ದೇಹ ಇಂದ್ರಿಯ ಮನೋಬುದ್ಧಿಗಳಲ್ಲಿರೋ ದೋಷಗಳನ್ನು ತೆಗೆಯುತ್ತವೆ ಸ್ವಲ್ಪ ಸ್ವಲ್ಪವಾಗಿ ಉಂಟು ಮಾಡುತ್ತೆ ದೇಹ ಶುದ್ಧಿ ಆದರೆ ಈ ದೇಹ ಇರೋದೇ ಒಳಗಡೆ ಬೆಳಗುವ ತತ್ವವನ್ನು ದರ್ಶನ ಮಾಡೋದಕ್ಕೋಸ್ಕರವಾಗಿ ದೇಹದಲ್ಲಿ ಕಾಲುಷ್ಯ ಇದೆ ಆದ್ದರಿಂದ ತತ್ವ ದರ್ಶನ ಆಗಲ್ಲ ಒಂದು ಸೂಕ್ಷ್ಮದರ್ಶಿಕ ಯಂತ್ರ ಇದೆ ಅಂದರೆ ಸೂಕ್ಷ್ಮಾತಿಸೂಕ್ಷ್ಮವಾದ ವಸ್ತುವನ್ನು ತೋರಿಸುವುದಕ್ಕೋಸ್ಕರವೇ ಅದು ಬಂದಿದೆ ಅಂತ ಅರ್ಥ ಆದರೆ ಅದರ ಮೇಲೆ ಧೂಳು ಕೂತ್ಕೊಂಡ್ರೆ ಮಸಿ ಹಿಡಿದಿದ್ದರೆ ಬೇರೆ ಏನೋ ಪದಾರ್ಥ ಅಡ್ಡವಾಗಿ ನಿಂತಿದ್ದರೆ ಆಗ ಆ ಸೂಕ್ಷ್ಮದರ್ಶಕ್ಕೆ ಕೆಲಸ ಮಾಡೋಲ್ಲ ಸೂಕ್ಷ್ಮದರ್ಶಕ ಕೆಲಸ ಮಾಡುವಂತೆ ಮಾಡಬೇಕಾದ್ರೆ ಅದರ ಮೇಲುಗಡೆ ಇರುವಂಥ ಧೂಳನ್ನು ಮಸಿಯನ್ನು ತೆಗಿಬೇಕು ಅಥವಾ ಅಡ್ಡವಾಗಿರುವ ಪದಾರ್ಥವನ್ನು ತೆಗಿಬೇಕು ಹಾಗೆ ತೆಗೆದಾಗ ಸೂಕ್ಷ್ಮದರ್ಶಿಕ ಸಹಜವಾಗಿ ತನ್ನ ಕಾರ್ಯವನ್ನು ಮಾಡುತ್ತ ಹಾಗೆ ಈ ದೇಹ ಇರೋದೇ ಒಳಗಡೆ ಬೆಳಗುವ ದೈವಿಕ ಮತ್ತು ಆತ್ಮಕ್ಷೇತ್ರಗಳ ದರ್ಶನ ಮಾಡಿಸೋದಕ್ಕೋಸ್ಕರವಾಗಿ ಅದು ಮಾಡಿಸ್ತಾ ಇಲ್ಲ ಅದಕ್ಕೆ ಕಾರಣ ಪ್ರಕೃತಿಯಲ್ಲಿ ಅನೇಕ ಸಲ್ಲದ ಕಾರ್ಯಗಳನ್ನು ಮಾಡಿ ಮಾಡಬೇಕಾದ ಕಾರ್ಯವನ್ನು ಮಾಡದೆ ಪರಿಣಾಮವಾಗಿ ಶರೀರ ಮನಸ್ಸು ಬುದ್ಧಿ ಇವುದ ವಿಕಾರ ಹುಟ್ಟುಕೊಂಡು ಏರುಪೇರಾಗಿ ಒಳಗಡೆ ಇರುವಂಥ ಬೆಳಕನ್ನು ನೋಡೋಕ್ಕಾಗ್ತಾ ಇಲ್ಲ ಇಲ್ಲ ಸ್ಥಿತಿ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ ನಾನಾ ಉಪಾಯಗಳನ್ನು ಹೇಳಿದ್ದಾರೆ ಅದರಲ್ಲಿ ಎಷ್ಟೋ ಪದಾರ್ಥಗಳು ಮಂಗಳ ದ್ರವ್ಯಗಳಪ್ಪ ಅದು ಆ ಮಂಗಳ ದ್ರವ್ಯಗಳನ್ನು ಚೆನ್ನಾಗಿ ಭಾವಿಸಿ ಬಳಸ್ಕೊಳ್ಳಿ ಜೀವನದಲ್ಲಿ ಅದು ಬಳಸ್ತಾ ಹೋದರೆ ಪಾಪವನ್ನು ಕ್ರಮವಾಗಿ ತೊಳೀತಾ ಹೋಗುತ್ತವೆ ಅವು ಪರಿಣಾಮವಾಗಿ ಒಂದು ದಿವಸ ಒಳಗಡೆ ಇರೋ ಬೆಳಕು ಕಾಣಿಸುತ್ತೆ ಹೀಗೆಲ್ಲ ವರ್ಣನೆಯನ್ನು ಕೊಟ್ಟಿರುವಂಥದ್ದು ಉಂಟು ಮತ್ತು ಒಳಗಡೆ ಇರುವ ತತ್ವವನ್ನು ದರ್ಶನ ಮಾಡೋದಕ್ಕೋಸ್ಕರವೇ ಈ ಹಿಂದೆ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ಅನ್ನೋ ರೀತಿಯಾದಂಥ ವಿಷಯಗಳ ಪ್ರಸ್ತಾಪ ಆಗಿದೆ ಮಾಡಬೇಕಾಗಿರುವ ಕರ್ಮಗಳನ್ನು ಅಂದರೆ ಕರ್ತವ್ಯ ರೂಪವಾದ ಕರ್ಮಗಳನ್ನು ಕರ್ಮಕ್ಕೂ ಅಂಟ್ಕೊಳ್ದೇನೆ ಕರ್ಮದ ಪ್ರಯೋಜನ ಫಲ ಏನಿದೆ ಅದಕ್ಕೂ ಉಂಟುಕೊಳ್ತೇನೆ ನಿರ್ವಾಹ ಮಾಡ್ತಾ ಹೋದರೆ ಅವೆಲ್ಲವೂ ಸಹ ಪಾಪವನ್ನು ತೊಳೆಯುತ್ತವೆ ಕೊನೆಯಲ್ಲಿ ಒಳಗಡೆ ಬೆಳಗುವ ಬೆಳಕನ್ನು ದರ್ಶನ ಮಾಡಿಸುತ್ತವೆ ಅಂತ ಆದರೆ ಈ ಮಾತು ನಮಗೆ ಅರ್ಥ ಆಗಬೇಕಾಗಿದೆ ಕರ್ತವ್ಯ ರೂಪವಾದ ಕರ್ಮ ಅಂತಂದಾಗ ಯಾರಿಗೆ ಯಾವುದು ಕರ್ತವ್ಯ ಅನ್ನೋದು ಭಾಳ ಮುಖ್ಯವಾದ ವಿಚಾರ ನನ್ನನ್ನು ಮನಸ್ಸಿಗೆ ತೋರಿದ್ದಂತೆ ನಾನು ಕರ್ತವ್ಯ ನಿರ್ಣಯ ನಿರ್ಣಯ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಮೈ ಯಾವ ರೀತಿಯಾದ ಸ್ವರೂಪ್ ಸ್ವರೂಪದಿಂದ ಕೂಡಿದೆ ಇದರಲ್ಲಿ ಯಾವ ಕರ್ಮ ಉತ್ಕೃಷ್ಟವಾದ ಫಲವನ್ನು ಕೊಡುತ್ತೆ ಇದನ್ನು ನಿರ್ಣಯ ಮಾಡ್ಕೋಬೇಕಾಗತ್ತೆ ಭೂಮಿ ಅಂತಂದರೆ ಭೂಮಿ ಫಲವತ್ತಾಗಿದೆ ಅಂತಾದರೂ ಯಾವ ತರಹ ಫಲವತ್ತಾಗಿದೆ ಅನ್ನೋದ್ರ ಮೇಲೆ ಅಲ್ಲಿ ಭತ್ತ ಬೆಳೀಬೇಕೆ ಗೋಧಿ ಬೆಳೀಬೇಕೆ ಹತ್ತಿ ಬೆಳಿಬೇಕೆ ಅಥವಾ ಕೇಸರಿ ಬೆಳೀಬೇಕು ಇವನ್ನೆಲ್ಲ ನಿರ್ಣಯ ಮಾಡ್ಕೋಬೇಕಾಗಿತ್ತು ಸುತ್ತಮುತ್ತಲ ಪರಿಸರ ಭೂಧರ್ಮ ಇವುಗಳ ಮೇಲೆ ಏನನ್ನು ಬೆಳಿಬೇಕು ಅಂತ ನಿರ್ಣಯ ಮಾಡ್ಕೋಬೇಕಾಗಿದೆ ನನ್ನನ್ನು ಮನಸ್ಸಿಗೆ ತೋರದಂತೆ ನಾನು ಬೆಳಿತೇನೆ ಅಂತ ಹೊರಟ್ರೆ ಫಲ ಕೊಡಲ್ಲ ಹಾಗೆ ಈ ಶರೀರವೆಂಬುದು ಒಂದು ಕ್ಷೇತ್ರ ಈ ಕ್ಷೇತ್ರ ಫಲಿಸಬೇಕಾದ್ರೆ ಕ್ಷೇತ್ರದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಬೇಕು ಆ ತಿಳುವಳಿಕೆ ಪ್ರಾಚೀನ ಮಹರ್ಷಿಗಳು ಶಾಸ್ತ್ರಗಳ ದ್ವಾರ ಕೊಟ್ಟಿದ್ದಾರೆ ಶಾಸ್ತ್ರಗಳೆಲ್ಲವೂ ವಿಜ್ಞಾನವೇ ಅದು ಪ್ರಾಚೀನ ವಿಜ್ಞಾನ ಋಷಿ ಮಹರ್ಷಿಗಳು ಕೊಟ್ಟ ವಿಜ್ಞಾನ ಆ ವಿಜ್ಞಾನದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಹೊಂದುವಂತಹ ಕರ್ಮಗಳನ್ನು ಅದಕ್ಕೆ ತಕ್ಕ ವಿಧಿಯ ಜೊತೆಗೆ ನಿರ್ವಾಹ ಮಾಡಿದ್ರೆ ಆಗ ಫಲ ಏನಪ್ಪ ಅಂದರೆ ಆತ್ಮದರ್ಶನ ಯೋಗ ಸಂಸಿದ್ಧ ಅಂತಂದರೆ ಯೋಗ ಅಂದರೆ ಈ ಜ್ಞಾನ ಯೋಗವೂ ಆಗ್ಬೋದು ಪರಮಾತ್ಮ ಅನುಭವ ಸಂಪನ್ನರಾದವರು ಶಿಷ್ಯರಿಗೆ ಆತ್ಮೀಯತೆಯಿಂದ ತಮ್ಮ ಅನುಭವದ ಬಗ್ಗೆ ಮತ್ತು ತಮ್ಮ ಅನುಭವಕ್ಕೆ ಹೋಗಿ ತಲುಪೋದಕ್ಕೆ ಬೇಕಾಗುವ ಉಪಾಯಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದರೆ ಅದನ್ನು ಆಸ್ವಾದನೆ ಮಾಡ್ತಾ ಮಾಡ್ತಾ ಇವನ ಮೈನಲ್ಲಿ ಅನೇಕ ಪರಿವರ್ತನೆಗಳು ಹುಟ್ಟಿ ಕೊನೆಗೊಂದು ದಿವಸ ಕೇಳ್ತಾ ಕೇಳ್ತಾನೆ ತತ್ವದರ್ಶನ ಆಗುತ್ತೆ ಅನ್ನೋ ವಿಷಯವೂ ಉಂಟು ಅದಕ್ಕೆ ಜ್ಞಾನಯೋಗ ಎಂಬುದಾಗಿ ಕಳೆದ್ರು ಕರ್ಮದ ದ್ವಾರ ಸಿದ್ಧಿಯನ್ನು ಕರ್ಮ ಕರ್ಮಯೋಗ ಅಂತ ಕರೆದ್ರು ಇದೇ ರೀತಿಯಲ್ಲಿ ಮುಂದೆ ಭಕ್ತಿಯ ಬಗ್ಗೆಯೂ ಮಾತು ಬರುತ್ತೆ ಅನನ್ಯವಾದ ಮನಸ್ಸಿನಿಂದ ಗುರುವನ್ನು ಭಗವಂತನನ್ನು ಭಾವಿಸ್ತಾ ಹೋದಾಗ ತನ್ಮಯತೆ ಏರ್ಪಡುತ್ತೆ ಆ ತನ್ಮಯತೆಯ ಪರಿಣಾಮವಾಗಿ ಅವರಲ್ಲಿ ಇದೆಯೋ ಅದಷ್ಟು ಈ ಕಡೆಗೆ ಸಂಕ್ರಾಂತವಾಗುತ್ತೆ ದಾಟಿಬಿಡುತ್ತೆ ಅವರ ವಿದ್ಯೆಯಷ್ಟು ಶಿಷ್ಯರಿಗೆ ದಾಟುತ್ತೆ ಅವರ ಅನುಭವವಷ್ಟು ಶಿಷ್ಯರಿಗೆ ಗೋಚರವಾಗುತ್ತೆ ಇದೇ ಮಾರ್ಗ ಪ್ರಧಾನವಾದದ್ದು ಅದರಿಂದ ಶಿಷ್ಯನಿಗೆ ಗುರುವಿನ ಜೊತೆಗೆ ಒಂದು ಬೆಸಿಗೆ ಆಗಬೇಕಾದ್ರೆ ಅಲ್ಲಿ ಒಂದು ಭಾವ ಬೇಕೋ ಆ ಭಾವಕ್ಕೆ ಭಕ್ತಿ ಎಂಬುದಾಗಿ ಆ ಭಕ್ತಿಯಿಂದ ಒಬ್ಬ ಸಿದ್ಧಿಯನ್ನು ಪಡೆಯೋದಕ್ಕಾಗತ್ತೆ ಹೀಗೆ ಯೋಗ ಸಂಸಿದ್ಧನಾದರೂ ಸಹ ತತ್ವವನ್ನು ದರ್ಶನ ಮಾಡೋಕ್ಕೆ ಇನ್ನೂ ಬೇರೆ ಅನುಕೂಲತೆಗಳು ಕೂಡಿ ಬರಬೇಕಾಗಿದೆ ಅದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಕಾಲೇನ ಅಂದರೆ ಯಾವುದೋ ಒಂದು ಕಾಲ ಅನುಕೂಲಿಸ್ಕೊಡ್ಬೇಕು ಅಂತ ಕಾಲ ಅನುಕೂಲಿಸಿಕೊಡ್ಬೇಕು ಅನ್ನೋ ಅರ್ಥ ಏನಪ್ಪಾ ಅಂದರೆ ಈ ಕಾಲ ಕಾಲ ಪಚತಿ ಭೂತಾನಿ ಜೀವಕೋಟಿಗಳನ್ನೆಲ್ಲ ಪಕ್ವಗೊಳಿಸ್ತಾ ಇದೆ ಹಾಗೆ ಪಕ್ವಗೊಳಿಸುವಾಗ ಆತ್ಮಾನುಭವವನ್ನು ಪಡೆಯೋಕೆ ಬೇಕಾಗುವಂತೆಯೂ ಪಕ್ವಗೊಳಿಸುತ್ತೆ ಅಂದರೆ ನಮ್ಮ ಪ್ರಕೃತಿಯಲ್ಲಿರುವ ಮೈನಲ್ಲಿರುವ ಸಪ್ತ ಧಾತುಗಳನ್ನು ಶುದ್ಧಗೊಳಿಸಿ ಅವುಗಳೆಲ್ಲವೂ ಪರಸ್ಪರ ಒಂದರ ಜೊತೆಗೆ ಒಂದು ಹೊಂದ್ಕೊಳ್ಳುವಂತೆ ಒಂದು ಸಮರಸವಾದ ಸ್ಥಿತಿಯನ್ನು ಆ ಕಾಲ ಒದಗಿಸ್ಕೊಡ್ಬೇಕಾಗುತ್ತೆ ನಾನು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಎಷ್ಟೆಷ್ಟೇ ನಾವು ವೇಗದಿಂದ ತತ್ವ ಸಾಕ್ಷಾತ್ಕಾರ ಪಡಿಬೇಕು ಅಂತ ಪ್ರಯತ್ನಪಟ್ಟರೂ ಸಹ ಕಾಲವೇ ಅನುಕೂಲಿಸಿಲ್ಲ ಅಂತಾದರೆ ಫಲ ಪಡೆಯೋಕ್ಕಾಗೋಲ್ಲ ಆದ್ದರಿಂದ ಕಾಲವನ್ನು ಕಾಯಬೇಕು ಮತ್ತು ಎಲ್ಲಿ ಅದನ್ನು ಪಡೆಯೋಕ್ಕಾಗತ್ತೆ ಅಂತ ಹೇಳಿದರೆ ವಿಂದತಿ ತನ್ನಲ್ಲೇ ಪಡಿತಾನೆ ಜ್ಞಾನವನ್ನು ಬೇರೆ ಇನ್ನೆಲ್ಲೂ ಅಲ್ಲ ತನಗೆ ಆ ಜ್ಞಾನವನ್ನು ಪಡೆಯೋಕ್ಕೆ ಬೇಕಾಗುವ ಎಲ್ಲ ಅಧಿಕಾರ ಇದೆ ಹಕ್ಕಿದೆ ಅಂದರೆ ಪ್ರಕೃತಿಯಲ್ಲಿ ಎಲ್ಲ ಅದಕ್ಕೆ ಬೇಕಾದ ಸಿದ್ಧತೆ ಇದೆ ದೇಹದಲ್ಲಿರುವಂತಹ ಧಾತುಗಳೆಲ್ಲ ಒಂದು ಜೊತೆಗೆ ಹೊಂದ್ಕೊಂಡು ತತ್ವದರ್ಶನ ಮಾಡಿಸೋದಕ್ಕೆ ಅನುಗುಣವಾಗಿ ನಿಂತ್ಕೋಬೇಕು ದೇಹ ಮನೋಬುದ್ಧಿ ಜೀವಾತ್ಮ ಪರಮಾತ್ಮನ ಅನ್ಯೋನ್ಯಸ್ಯ ಅವಿರೋಧೇನ ಘಟತೆ ಜ್ಞಾನ ಅದ್ಭುತ ಅದ್ಭುತವಾದ ಜ್ಞಾನ ತಾನಾಗೆ ಘಟಿಸುತ್ತಂತೆ ಯಾವಾಗ ಅಂತ ಕೇಳಿದರೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಜೀವ ಪರಮಾತ್ಮ ಇವು ಒಂದು ಋಯು ರೇಖೆಗೆ ಬಂದಾಗ ಇವಿಷ್ಟು ಒಂದು ಸ್ಟ್ರೈಟ್ ಲೈನಲ್ಲಿ ಬಂದಾಗ ಅಂದರೆ ಏನೋ ಒಂದು ಹೊಂದಾಣಿಕೆಗೆ ಬೇಕಾಗುವಂಥ ಒಂದು ಸ್ಥಿತಿಗೆ ಬಂದಾಗ ತಾನಾಗೆ ಪರಮಾತ್ಮ ದರ್ಶನ ಆಗುತ್ತೆ ಅಂತ ಅಂದರೆ ದೇಹ ಪರಮಾತ್ಮ ದರ್ಶನಕ್ಕೆ ಅಣಿಯಾಗಿ ನಿಂತಿರಬೇಕು ಇಂದ್ರಿಯಗಳು ಅದನ್ನೇ ಹತ್ತೊರಿತ ಅಭಿಮುಖವಾಗಿರಬೇಕು ಮನಸ್ಸು ಅದನ್ನೇ ಬಯಸ್ಬೇಕು ಬುದ್ಧಿಯು ಅದನ್ನೇ ಚಿಂತಿಸಬೇಕು ಇದಿಷ್ಟು ಕೂಡ ಆ ಒಳಗಡೆ ಇರುವ ಜೀವ ಮತ್ತು ಪರಮಾತ್ಮ ಆ ಕಡೆಗೆ ಅಭಿಮುಖವಾಗಿದ್ದಾಗ ಕಾಲ ವಿಶೇಷದಲ್ಲಿ परमात्म दर्शन उंटाते अंत अंशवे भाषेली मुतु श्रद्धावान्भते ज्ञानम तत्पर संयतेद्रिय ज्ञान लब्ध्वा परां शांति अचिरेण अतिगछति मूवे श्लोक ಸಾರವಾಗಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವ ಅಂಶಗಳೇನು ಒಬ್ಬ ಜ್ಞಾನವನ್ನು ಅನುಭವ ರೂಪದಲ್ಲಿ ಪಡಿಬೇಕಾದರೆ ಅನ್ನೋ ವಿಷಯವನ್ನು ಶ್ರೀಕೃಷ್ಣ ಪ್ರಭು ಉಪದೇಶಿಸ್ತಾ ಇದ್ದಾನೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಜ್ಞಾನ ಮೊದಲನೇದಾಗಿ ಒಳಗಡೆ ಇರೋ ಪರಮಾತ್ಮ ಅನ್ನುವ ತತ್ವ ಅನುಭವಕ್ಕೆ ಬರಬೇಕಾದ್ರೆ ಜ್ಞಾನ ಗೋಚರವಾಗಬೇಕಾದ್ರೆ ಶ್ರದ್ಧಾವಾನ್ ಮುಖ್ಯವಾಗಿ ಶ್ರದ್ಧಾವಂತನಾಗಿರಬೇಕು ಅಂತ ಶ್ರದ್ಧೆ ಇರಬೇಕು ಅದು ಅತ್ಯಂತ ಮುಖ್ಯವಾದದ್ದು ಅನ್ನು ಜ್ಞಾಪಿಸುವಂತೆ ಮೊದಲಿಗೆ ಅದನ್ನೇ ಉಲ್ಲೇಖ ಇದ್ದಾನೆ ಎರಡನೇದಾಗಿ ತತ್ಪರಹ ಜೀವನದಲ್ಲಿ ಆ ಜ್ಞಾನವೊಂದು ನನಗೆ ಅತ್ಯಂತ ಮುಖ್ಯವಾದದ್ದು ಅದನ್ನು ಪಡೆಯಲೇಬೇಕು ಅದಕ್ಕಾಗಿ ನನ್ನ ಜೀವನದ ಎಲ್ಲ ವ್ಯವಹಾರಗಳನ್ನು ಅರ್ಪಿಸ್ತೇನೆ ಆ ಕಡೆಗೆ ಅಭಿಮುಖವಾಗಿ ಇಟ್ಕೋತೇನೆ ತತ್ಪರನಾಗಿ ಬದುಕ್ತೇನೆ ಜ್ಞಾನಪರನಾಗಿ ಬದುಕ್ತೇನೆ ಅನ್ನುವ ಒಂದು ನಿಲುವು ಇರಬೇಕು ಜೀವನದಲ್ಲಿ ನನ್ನ ಜೀವನದ ಲಕ್ಷ್ಯ ಏನು ಅಂತಂದರೆ ಜ್ಞಾನಸಿದ್ಧಿ ಅಷ್ಟೇ ಇನ್ನೇನು ಇಲ್ಲ ಅಂತ ಲೋಕದಲ್ಲಿ ಮಹಾ ಮಹಾ ಕಾರ್ಯವನ್ನು ಸಾಧನೆ ಎಲ್ಲರ ಜೀವನವನ್ನು ಗಮನಸ್ ನೋಡ್ಬೋದು ಅವರು ಒಂದು ತಿಳುವಳಿಕೆ ಬಂದ ಕಾಲದಿಂದ ಆರಂಭ ಮಾಡಿ ತಮ್ಮ ಎಲ್ಲ ಪ್ರಯತ್ನವನ್ನು ಆ ಮಹಾಕಾರ್ಯದ ಸಾಧನೆಗಾಗಿ ಇಟ್ಕೊಂಡಾಗ ಆ ಮಹಾಕಾರ್ಯ ಯಾವತ್ತು ಒಂದು ದಿವಸ ಸಿದ್ಧಿಯನ್ನು ಕೊಡುತ್ತೆ ಒಬ್ಬ ಕಲಾವಂತ ಇಡೀ ಜೀವನ ಪೂರ್ತಿ ಕಲೆಗಾಗಿ ಸಂಪೂರ್ಣ ಕೊಟ್ಕೊಂಡಾಗ ತತ್ಪರನಾಗಿದ್ದಾನೆ ಅಂತ ಅರ್ಥ ಪರಿಣಾಮವಾಗಿ ಕಲೆಯ ಸಿದ್ಧಿ ಉಂಟಾಗುತ್ತೆ ಒಮ್ಮೆ ಇನ್ಯಾವುದೋ ಒಂದು ಮಹಾ ಕಾರ್ಯವನ್ನು ಮಾಡಬೇಕು ಅಂತ ಹೊರಟಿದ್ರೆ ಇಡೀ ಜೀವನ ಪೂರ್ತಿ ಉಳಿದಿದ್ದನ್ನೆಲ್ಲ ತ್ಯಾಗ ಮಾಡಿ ಇದೊಂದೇ ನನ್ನ ಪ್ರಧಾನವಾದ ಲಕ್ಷ್ಯ ಇದಕ್ಕಾಗಿ ನಿರಂತರವಾಗಿ ಪ್ರಯತ್ನಿಸ್ತೇನೆ ಅನ್ನೋ ರೀತಿಯಲ್ಲಿ ಹೊರಟಿದ್ರೆ ಆಗ ಅವನು ತತ್ಪರಃ ಅವನಿಗೆ ಆ ಫಲ ಸಿಗುತ್ತೆ ಇದು ಎರಡನೇ ಅಂಶ ಆದರೆ ಇನ್ನೊಂದು ಸಂಯತೇಂದ್ರಿಯ ಇಂದ್ರಿಯಗಳನ್ನು ಹತೋಟಿಗಿಲ್ಲಿ ಇಟ್ಕೊಂಡವನಾಗಿರಬೇಕು ಅಂದರೆ ಈ ಎಲ್ಲ ಸಿದ್ಧಿಯನ್ನು ಪಡೆಯಬೇಕಾಗಿರೋದು ಚಿತ್ತದಿಂದ ಮನಸ್ಸಿನಿಂದ ಆ ಮನಸ್ಸಿಗೆ ಅನ್ನೋದನ್ನ ಉಳಿಸ್ಕೋಬೇಕಾದ್ರೆ ಪಂಚೇಂದ್ರಿಗಳು ನಮ್ಮ ಹತೋಟಿಲಿರಬೇಕು ನಾನು ಹೇಳಿದಂತೆ ನನ್ನ ಕಣ್ಣು ಕಿವಿ ಮೂಗು ನಾರ್ಗೆ ಚರ್ಮ ಇವುಗಳು ನಡ್ಕೋಬೇಕು ನಮ್ಮ ಆಜ್ಞೆಯನ್ನು ಮೀರಿ ಒರೆಸುವಂತೆ ಇರಬಾರ್ದು ಹಾಗಿರೋದಾದರೆ ಆಗ ಮನಸ್ಸು ನಿಶ್ಚಿಂತೆಯಾಗಿ ತತ್ವವನ್ನು ಚಿಂತಿಸ್ತಾ ತತ್ವ ಸಾಕ್ಷಾತ್ಕಾರವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಸಂಯತೇಂದ್ರಿಯ ಹತೋಟಿಗೆ ಇಟ್ಕೊಂಡಂತಹ ಇಂದ್ರಿಯವುಳ್ಳವನಾಗಿರಬೇಕು ಇಷ್ಟಿದ್ದರೆ ಸಿಂಧಿ ಉಂಟಾಗುತ್ತೆ ಜ್ಞಾನಂ ಪರಾಂ ಶಾಂತಿ ಜ್ಞಾನ ಲಭ್ಯವಾದರೆ ಏನು ಲಾಭ ಆಗುತ್ತೆ ಜ್ಞಾನ ಲಭ್ಯವಾದರೆ ಅಂದರೆ ಪರಮಾತ್ಮ ದರ್ಶನ ಆದರೆ ಅದರಿಂದ ಏನು ಉಪಯೋಗ ಅಂತ ಕೇಳಿದ್ರೆ ಶಾಂತಿ ಅತಿಶಯವಾದ ಶಾಂತಿಯನ್ನು ಅಚಿರೇಣ ಅಧಿಗಚ್ಚತಿ ಬಹಳ ಶೀಘ್ರವಾಗಿಯೇ ಪಡೆಯುತ್ತಾನೆ ಅಂತ ಶಾಂತಿಯನ್ನು ಪಡಿತಾನೆ ಅಂತ ಅಯ್ಯೋ ನಮಗೆ ಅದೆಲ್ಲ ಬೇಕೇ ನಮಗೆ ಧನ ಬೇಕು ಕೀರ್ತಿ ಬೇಕು ಪ್ರತಿಷ್ಠೆ ಬೇಕೋ ಇನ್ನೇನೇನೇನೋ ಬೇಕೋ ಅದಿದ್ದರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಎಲ್ಲ ಬಿಟ್ಟು ಶಾಂತಿ ಅಂದರೆ ಅದು ಯಾವ ದೊಡ್ಡ ವಿಷಯ ಅರಿಯೋದು ಅದಕ್ಕೆ ಯಾಕೆ ಇಷ್ಟೆಲ್ಲ ಪ್ರಯತ್ನ ಪಡಬೇಕು ಅಂತನಿಸಿದರೆ ನಿಮ್ಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ ನಾವು ಲೋಕದಲ್ಲಿ ಎಲ್ಲವನ್ನೂ ಬಯಸೋದು ಯಾತಕ್ಕೆ ಅಂತ ಕೇಳಿದರೆ ನೆಮ್ಮದಿಗಾಗಿ ಅದರಿಂದ ಏನೋ ಸುಖ ಸಿಗುತ್ತೆ ಏನೋ ಮನಸ್ಸಿನಿಂದ ಆದರೆ ಆ ಸುಖದ ಅಂಶ ಬಹಳ ಚಿಕ್ಕದು ನಿಜವಾದ ಸುಖ ಸಿಕ್ಕೋದು ಎಲ್ಲಪ್ಪ ಅಂತ ಕೇಳಿದ್ರೆ ಒಂದು ಶಾಂತಿ ಅನ್ನೋದು ನೆಲೆಸಿದಾಗ ಶಾಂತಿ ನೆಲೆಸ್ದಾಗ ಪರಮಾತ್ಮ ಬೆಳಗ್ತಾನೆ ಪರಮಾತ್ಮ ಬೆಳೆದಾಗ ಶಾಂತಿ ಪ್ರತಿಷ್ಠಿತವಾಗುತ್ತೆ ಸಂಪೂರ್ಣವಾಗಿ ಆ ಶಾಂತಿ ಪ್ರತಿಷ್ಠಿತವಾಗಿದ್ದಾಗ ಬದುಕಿರುವವರೆಗೂ ಸಹ ಯಾವುದೇ ಹಾಹಾಕಾರವಿಲ್ಲದೆ ಅದು ಬೇಕು ಇದು ಬೇಕು ಅನ್ನೋ ರೀತಿಯಾದ ಆಶಾ ಪಾಶಕ್ಕೆ ಒಳಗಾಗ್ದೇ ಸಂತೃಪ್ತಿಯಿಂದ ಬದುಕು ಸಾಗಿಸೋದಕ್ಕೆ ಸಾಧ್ಯವಾಗುತ್ತೆ ಅವನೇ ನಿಜವಾದ ಸುಖಿಯಾದ ವ್ಯಕ್ತಿ ಉಳಿದೋರಲ್ಲ ಇದನ್ನ ಯಾರು ಹೇಳಬೇಕು ಅಂದರೆ ಅಂತಹ ಅನುಭವ ಯಾರಿಗೆ ಸಿಕ್ಕಿದೆಯೋ ಅವರು ತಮ್ಮ ಮೊದಲ ಜೀವನವನ್ನು ಗುರ್ಸ್ಕೊಂಡು ಅಥವಾ ಉಳಿದವರ ಜೀವನ ಹೇಗಿದೆ ಅನ್ನೋದನ್ನ ತುಲನಾತ್ಮಕವಾಗಿ ಪರಿಶೀಲಿಸಿ ಅವರು ಇಷ್ಟು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗ್ತಾ ಇದ್ದಾರೆ ಕಾರಣ ಆಸೆ ಆದರೆ ಅದು ಯಾವುದೂ ಇಲ್ಲದೇ ಇರುವಂತಹ ಒಂದು ಸ್ಥಿತಿಯಲ್ಲಿ ಈ ಪರಮಾತ್ಮ ಬೆಳಗ್ತಾನೆ ಪರಮಶಾಂತಿಯಾದಂಥ ಒಂದು ಸ್ಥಿತಿ ಈ ಸ್ಥಿತಿಯ ಸುಖ ಇನ್ನೆಲ್ಲಿ ಸಿಗುತ್ತೆ ಅಂತ ಅವನು ಅದನ್ನು ಬಿಚ್ಚಿ ಹೇಳಿದಾಗ ಉಳಿದವರಿಗೆ ಅದೊಂದು ಪ್ರಮಾಣಭೂತವಾದಂಥ ಮಾತಾಗಿ ಆಗುತ್ತೆ ಆ ಪರಮಶಾಂತಿಯನ್ನು ಅಚಿರೇಣ ಅಧಿಗಚ್ಚತಿ ಅತ್ಯಂತ ಶೀಘ್ರವಾಗಿ ಪಡಿತಾನೆ ಅಂತ ಹೆಚ್ಚೊತ್ತು ಬೇಕಿಲ್ಲ ಅಂತ ಅಂದರೆ ಒಳಗಡೆ ಇರೋ ಬೆಳಕು ಕಾಣಿಸ್ತು ಪರಮಾತ್ಮ ದರ್ಶನ ಆಯಿತು ಅಂದರೆ ಆ ಕ್ಷಣದಿಂದ ಶಾಂತಿ ಸಂಪೂರ್ಣವಾಗಿ ಜೀವನದಲ್ಲಿ ನೆಲೆ ನಿಂತುಬಿಡುತ್ತೆ ಮತ್ತೆ ಕಳಚೋಗೋದು ಅನ್ನೋ ವಿಷಯ ಇಲ್ಲ ಯಾವತ್ತಾವತ್ತೂ ಇರುತ್ತೆ ಲೌಕಿಕವಾದ ಸುಖಗಳಲ್ಲೆಲ್ಲ ಸ್ವಲ್ಪ ಹೊತ್ತು ಆ ಸುಖ ಇರುತ್ತೆ ಅದಾದಮೇಲೆ ಅದು ಮರೆಯಾಗಿ ಇನ್ನೊಂದು ಸುಖ ಬೇಕು ಅಂತ ಆಸೆ ಉಟ್ಕೊಳ್ಳುತ್ತೆ ಆದ್ದರಿಂದ ಅಸಂತೃಪ್ತಿ ಸದಾ ಕಾಲದಲ್ಲೂ ಬಾಧಿಸ್ತಾ ಇರುತ್ತೆ ಲೌಕಿಕವಾದ ಜೀವನದಲ್ಲಿ ಆದರೆ ಈ ಶಾಂತಿ ಸಿಕ್ಕಿದ ಮೇಲೆ ಯಾವತ್ತಾವತ್ತೂ ಇನ್ನೊಂದು ಆಸೆಯ ಬಾಧೆ ಇರೋಲ್ಲ ನಿತ್ಯದಲ್ಲೂ ಶಾಂತವಾಗಿರ್ತಾನೆ ಅಂತ ಇಲ್ಲಿ ಹೇಳುವಾಗ ಮೂರು ಅಂಶಗಳನ್ನು ಹೇಳಿದರು ಶ್ರದ್ಧಾವಂತನಾಗಿರಬೇಕು ತತ್ಪರನಾಗಿರಬೇಕು ಸಂಹಿತೆ ಅಂದರೆ ಏನಾಗಿರಬೇಕು ಅಂತ ಯಾರೋ ಒಬ್ಬ ಶ್ರದ್ಧಾವಂತನಾಗಿದ್ದಾನೆ ಆದರೆ ಅವನಿಗೆ ಶ್ರದ್ಧೆ ಇದೆ ತುಂಬ ಆದರೆ ತತ್ಪರನಾಗಿಲ್ಲ ಹತ್ತು ಹಲವು ಬೇರೆ ಬೇರೆ ರೀತಿಯಾದ ವ್ಯವಹಾರವಲ್ಲೇ ತೊಡಗಿದ್ದಾನೆ ಅಂತಂದಾಗ ಅವನಿಗೂ ಕೂಡ ಬೇಗ ಈ ಜ್ಞಾನಸಿದ್ಧಿ ಆಗೋಲ್ಲ ಇಲ್ಲ ಶ್ರದ್ಧಾವಂತನೂ ಹೌದು ತತ್ಪರನೂ ಆಗಿದ್ದಾನೆ ಆದರೆ ಇಂದ್ರಿಯ ಚಾಪಲ್ಯ ಇದೆ ಏಕಾಗ್ರವಾದ ಮನಸ್ಸು ಬುದ್ಧಿ ಇಲ್ಲ ಅವನಿಗೆ ಅನ್ನುವ ಸ್ಥಿತಿ ಉಂಟಾದರೂ ಸಹ ಆಗಲೂ ಸಹ ಯಾವುದು ಸಿದ್ಧಿಸಬೇಕು ಸಿದ್ಧಿಸೋದಿಲ್ಲ ಆದ್ದರಿಂದ ಇವು ಮೂರೂ ಇರಬೇಕು ಮೂರೂ ಸೇರಿದರೆ ಸುಕೃತ ಪರಿಣಾಮವಾಗಿ ಭಗವತ್ ಸಾಕ್ಷಾತ್ಕಾರ ಅಂತ ಈ ಹಿಂದೆ ಭಗವಂತನನ್ನು ದರ್ಶನ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋ ಬಗ್ಗೆ ಒಂದು ಮಾತನ್ನು ಕೃಷ್ಣಪ್ರಭು ಹೇಳಿದ್ದನ್ನು ನೆನಪಿಸ್ಕೋಬೇಕು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ತೇ ಜ್ಞಾನಂ ಜ್ಞಾನಿನ ಸ್ತತ್ವದರ್ಶಿನಃ ನೀನು ತತ್ವದರ್ಶಿಯಾದಂಥ ಒಬ್ಬ ಗುರುವಿನ ಬಳಿ ಹೋಗು ಹೋಗಿ ಅಲ್ಲಿ ದೀರ್ಘದಂಡ ಪ್ರಣಾಮ ಮಾಡೋ ಪರಿಪರಿಯಾಗಿ ಅವರಲ್ಲಿ ನಿನಗೆ ಬೇಕಾದ ವಿಷಯದ ಬಗ್ಗೆ ಪ್ರಶ್ನಿಸೋ ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡೋ ಮತ್ತು ಅವರನ್ನು ಭಕ್ತಿಯಿಂದ ಸೇವಿಸು ಶುಶ್ರೂಷೆ ಮಾಡ್ತಾ ಹೋಗೋ ಆಗ ಅವರು ತತ್ವವನ್ನು ಉಪದೇಶ ಮಾಡ್ತಾರೆ ನಿನಗೆ ಅಂತ ಹೇಳಿದ ವಿಷಯವೂ ಒಂದಿದೆ ಅಂದರೆ ದೀರ್ಘದಂಡ ಪ್ರಣಾಮ ಮಾಡುವಂಥದ್ದಾಗಲಿ ಪರಿಪರಿಯಾಗಿ ಪ್ರಶ್ನಿಸೋದಾಗಲಿ ಸೇವೆ ಮಾಡೋದಾಗಲಿ ಇವುಗಳೂ ಕೂಡ ಉಪಾಯಗಳೇನೆ ಇವುಗಳು ಬಾಹ್ಯವಾದ ಉಪಾಯಗಳು ಹೊರಗಡೆಯಿಂದ ಆಚರಿಸಬೇಕಾದಂತಹ ಸಾಧನಗಳು ಈಗ ಪ್ರಸ್ತುತ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು ಶ್ರದ್ಧೆ ತತ್ಪರತ್ವ ಇಂದ್ರಿಯ ಸಂಯಮ ಇದೆಲ್ಲವೂ ಸಹ ಅಂತರಂಗದ ಕ್ಷೇತ್ರಕ್ಕೆ ಸೇರಿದಂತಹ ಉಪಾಯಗಳು ಅದೂ ಬೇಕು ಇದೂ ಬೇಕು ಇದು ಅಂತರಂಗದ ಕ್ಷೇತ್ರಕ್ಕೆ ಸೇರಿದ್ದು ಅಂದರೆ ಸಾಕ್ಷಾತ್ಕಾರಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾದದ್ದು ಇವಿಲ್ಲದೆ ಸಾಕ್ಷಾತ್ಕಾರ ಪರಮಾತ್ಮ ದರ್ಶನ ಆಗೋಲ್ಲ ಅಂತ ಅಭಿಪ್ರಾಯ ಅದಕ್ಕೆ ಹೀಗೆ ಇಂಥ ಉಪಾಯಗಳನ್ನು ಬಳಸಿ ಜ್ಞಾನಸಿದ್ಧಿಯನ್ನು ಪಡಿಬೇಕು ನಲವತ್ತನೇ ಶ್ಲೋಕ ಅಗ್ನಶ್ಚ ಅಶ್ರದ್ಧಧಾನಷ್ಟ ಸಂಶಯಾತ್ಮ ಪ್ರಣಶ್ಯತಿ ನಾಯಂ ಲೋಕೋಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ ಯಾರೋ ಒಬ್ಬ ಇರ್ತಾನೆ ಅಜ್ಞ ಅಂದರೆ ಈ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದ್ದವನು ಅಂತ ಅರ್ಥ ಲೋಕದಲ್ಲಿ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಂಡಿರ್ಬೋದು ಎಷ್ಟು ಬೇಕಾದರೂ ಆದರೆ ಈ ವಿಚಾರ ಗೊತ್ತಿಲ್ಲ ಅಂದರೆ ಈ ಶರೀರದಲ್ಲಿ ಒಳಗಡೆಗೆ ಪರಮಾತ್ಮ ಇದ್ದಾನೆ ಅವನನ್ನು ದರ್ಶನ ಮಾಡೋಕ್ಕಾಗತ್ತೆ ಅದಕ್ಕೆ ಇಷ್ಟು ಉಪಾಯಗಳನ್ನು ನಾವು ಬಳಸ್ಕೋಬೇಕು ಅನ್ನೋ ಬಗ್ಗೆ ತಿಳುವಳ್ಕೆ ಇಲ್ಲ ಅಂದರೆ ಅವನ ಅಜ್ಞ ಅಂತ ಇಟ್ಕೋಬೇಕು ಅವನು ಅಶ್ರದ್ಧ ಧಾನಶ್ಚ ಇನ್ನೊಬ್ಬ ಇದ್ದಾನೆ ಅವನು ಅವನಿಗೆ ವಿಷಯ ಗೊತ್ತು ಕೇಳಿದ್ದಾನೆ ಅದರ ಶ್ರದ್ಧೆ ಇಲ್ಲ ಯಾರೋ ಹೇಳಿದ್ದಾರೆ ಆತ್ಮದರ್ಶನವೇ ಜೀವನದ ಪರಮ ಗುರಿಯಪ್ಪ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಕೇಳಿದಾನೆ ಮಾತನ್ನ ಆತ್ಮದರ್ಶನವನ್ನು ನಿನ್ನ ಶರೀರದಲ್ಲೇ ಪಡಿಬಹುದಪ್ಪ ನಿನ್ನ ಶರೀರ ಅತ್ಯುತ್ಕೃಷ್ಟವಾದಂಥ ಒಂದು ದಿವ್ಯ ನೌಕೆ ಇದ್ದ ಹಾಗೆ ಕಾಮಧೇನು ಇದ್ದ ಹಾಗೆ ವಿಮಾನ ಇದ್ದ ಹಾಗೆ ಅದರ ದ್ವಾರ ಎಲ್ಲವನ್ನೂ ಪಡೆಯೋಕ್ಕಾಗತ್ತಪ್ಪ ಆ ಮಾತು ಕೇಳಿದಾನೆ ಅದೇ ರೀತಿಯಲ್ಲಿ ಇಂಥ ಸಾಧನೆಗಳನ್ನು ಬಳಸಿದರೆ ನೀನು ಆ ತತ್ವದರ್ಶನವನ್ನು ಪಡೆಯೋಕ್ಕಾಗತ್ತಪ್ಪ ಆ ವಿವರಣೆಯೂ ಕೇಳಿದ್ದಾನೆ ಉದಾಹರಣೆಗಳನ್ನು ಕೇಳಿದ್ದಾನೆ ಬೇಕಾದಷ್ಟು ಜನ ಹೀಗೆ ಆತ್ಮದರ್ಶನ ಮಾಡೋದವ್ರ ಬಗ್ಗೆ ಮಾತುಗಳನ್ನು ಕೇಳಿದ್ದಾನೆ ಅಷ್ಟೆಲ್ಲ ಕೇಳಿದರೂ ಸಹ ಅವನಿಗೆ ಶ್ರದ್ಧೆ ಇಲ್ಲ ಪೂರ್ತಿಯಾಗಿ ಶ್ರದ್ಧೆ ಇಲ್ಲ ಅಂದರೆ ನಂಬಿಕೆ ಇಲ್ಲ ಅಂತ ಹಾಗೆ ಹೇಳ್ತಾರೆ ನಂಬೋದು ಹೇಗೆ ಅಂತ ಅವನ ಒಳಗಡೆಗೆ ಒಂದು ಸಣ್ಣ ಪ್ರಶ್ನೆ ಇರುತ್ತೆ ಸದಾ ಕಾಲದಲ್ಲೂ ಹಾಗಿದ್ದಾಗ ಅವನ್ನು ಶ್ರದ್ಧಾಹೀನ ಅಂತ ಕರಿಬೇಕು ಶ್ರದ್ಧೆ ಒಂದಿಲ್ಲ ಸಮಾಚಾರಗಳೆಲ್ಲ ಗೊತ್ತೇ ಅಂದರೆ ಎಲ್ಲವೂ ಗೊತ್ತು ಹಾಗಿದ್ದಾಗ ಅದೇ ರೀತಿಯಲ್ಲಿ ಸಂಶಯಾತ್ಮ ಯಾರೋ ಒಬ್ಬ ಸಂಶಯದ ಪಿಶಾಚಿ ಹತ್ತಿದವನು ಸಂಶಯ ಅವನಿಗೆ ಯಾವಾಗಲೂ ಬಾಧಿಸ್ತಾ ಇರುತ್ತೆ ಇದರಿಂದ ಲಾಭ ಆಗುತ್ತೋ ಆಗಲ್ಲೋ ಅನಿಸುತ್ತೆ ಇವ್ರು ಹೇಳಿದ್ದು ಸರಿ ಇದೆಯೋ ಇಲ್ಲವೋ ಅಂತ ಅನಿಸುತ್ತೆ ಹೀಗೆ ಕಾರ್ಯವನ್ನು ಮಾಡಬೇಕೋ ಮಾಡಬಾರ್ದು ಅಂತ ಅನಿಸುತ್ತೆ ಎಲ್ಲ ವಿಷಯಗಳಲ್ಲೂ ಸಂಶಯ ಅದು ಕೆಲವರ ಪ್ರಕೃತಿಯಲ್ಲಿ ಬರುವಂತಹ ಒಂದು ದೊಡ್ಡ ದೋಷ ಕೆಲವಾರು ನಡವಳಿಕೆಗಳು ಪಾಪರೂಪವಾದ ನಡವಳಿಕೆಗಳು ಬೆಳೆದಾಗ ಅದರ ಪರಿಣಾಮವಾಗಿ ಚಿತ್ತ ಚಂಚಲವಾಗಿಬಿಡುತ್ತೆ ರಜೋಗುಣ ಜಾಸ್ತಿ ಆಗುತ್ತೆ ಪರಿಣಾಮವಾಗಿ ಸಂದೇಹ ಪ್ರಕೃತಿ ಬಳ್ಕೊಂಡ್ಬಿಡುತ್ತೆ ಹೀಗಿದ್ದಾಗ ಆ ಸಂಶಯಾತ್ಮ ಸಂಶಯಾತ್ಮನ ವಿನಶ್ಶತಿ ನಾಶವಾಗ್ತಾನೆ ಅಂತ ಅಂದರೆ ಅಜ್ಞನಾದವನು ನಷ್ಟನಾಗ್ತಾನೆ ಶ್ರದ್ಧೆ ಇಲ್ಲದೇ ಇದ್ದವನು ನಷ್ಟನಾಗ್ತಾನೆ ಸಂಶಯಾತ್ಮನೂ ನಷ್ಟನಾಗ್ತಾನೆ ಅಂತ ಅರ್ಥ ನಷ್ಟನಾಗ್ತಾನೆ ಅಂದರೆ ಲೋಕದಲ್ಲಿ ಬದುಕಿರೋಲ್ಲ ಅಂತ ಅರ್ಥ ಅಲ್ಲ ಸತ್ತು ಹೋಗ್ತಾನೆ ಅಂತ ಅರ್ಥ ಅಲ್ಲ ಬದುಕಿರ್ತಾನೆ ಆದರೆ ಬದುಕಿದ್ರೂ ಸಹ ಯಾವುದನ್ನು ಸಾಧಿಸ್ಬೇಕು ಅದನ್ನು ಸಾಧಿಸ್ದೇ ಬದುಕಿದ್ದಾಗ ಬದುಕಿದ್ರೂ ಬದುಕಿಲ್ಲದೇ ಇದ್ದ ಹಾಗೇನೇ ಅದು ಸತ್ತಂತೇ ಅದು ಒಂದು ದೃಷ್ಟಿಯಿಂದ ಶವ ಸದೃಶವಾದಂಥ ಬದುಕು ಆದ್ದರಿಂದ ಅವನ ಜೀವನ ಆದರ್ಶವಾದದ್ದು ಅಲ್ಲ ನಾಯಂ ಲೋಕೋಸ್ತಿ ಇಂತಹ ವ್ಯಕ್ತಿಗಳಿಗೆ ಅದರಲ್ಲೂ ಪ್ರಧಾನವಾಗಿ ಸಂಶಯಾತ್ಮನಾದಂಥ ವ್ಯಕ್ತಿಗೆ ನಾ ಅಯಂ ಲೋಕ ಆಸ್ತಿ ಈ ಲೋಕ ಅವನಿಗೆ ಇಲ್ಲ ಅಂತ ಈ ಲೋಕ ಇಲ್ಲ ಅಂದರೆ ಈ ಲೋಕದಲ್ಲಿ ಏನೇನು ಸಾಧನೆ ಮಾಡಬೇಕೋ ಅದು ಯಾವುದೂ ಸಾಧನೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಸಂಶಯ ಬಾಧಿಸುತ್ತೆ ಈ ರಸ್ತೆ ಹಿಡ್ಕೊಂಡು ಹೋಗಪ್ಪ ಕಾಶಿ ಸಿಗುತ್ತೆ ಅಂದರೆ ಅವನಿಗೆ ಒಳಗಡೆ ಸಂದೇಹ ಇರುತ್ತೆ ಅವ್ರು ಹೇಳ್ತಾ ಇದ್ದಾರೆ ಸರಿ ಅದು ಸರಿಯಾಗೇ ಇರಬೇಕು ಅಂತೇನು ಅವ್ರು ಹೋಗಿದ್ದಾರೋ ಹೋಗಿಲ್ವೋ ಬೇರೆಯವ್ರ ಮಾತು ಕಟ್ಕೊಂಡು ಹೇಳ್ತಾ ಇದ್ದಾರೋ ಏನೋ ಯಾರೋ ಸುಳ್ಳು ಹೇಳಿರ್ಬೋದು ಅವರಿಗೆ ಅಂತ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಆಮೇಲೆ ಅವರು ನಿಜವನ್ನೇ ಹೇಳಿರ್ಬೋದು ಆದರೆ ಈ ರಸ್ತೆ ಬದಲಾವಣೆ ಆಗಿ ಬೇರೆ ಕಡೆಗೆ ಹೋಗೋ ಥರ ಹಾಗೋಗಿದ್ರು ಇದನ್ನು ನಂಬ್ಕೊಂಡು ನಾನೇನು ಮಾಡಲಿ ಇಲ್ಲ ಕಾಶಿ ಈಗ ಅಲ್ಲೇ ಇರಬೇಕು ಅಂತೇನು ಕಾಶಿ ದಿಕ್ ಬದಲಾಯಿಸಿ ಬೇರೆ ಕಡೆಗೆ ಹೊರಟೋದ್ರೆ ಹೀಗೆ ನಾನಾ ತರಹದ ಸಂದೇಹಗಳು ಬಾಧಿಸಿದರೆ ಏನು ಮಾಡೋಕ್ಕಾಗುತ್ತೆ ಒಂದು ಹೆಜ್ಜೆ ಇಡೋದ್ರೊಳಗಡೆಗೆ ಮನಸ್ಸು ಹಿಂದಕ್ಕೆ ಸರಿಯುತ್ತೆ ಆವಾಗ ಎಲ್ಲಿ ಅವನು ಕಾರ್ಯವನ್ನು ಸಾಧನೆ ಮಾಡೋಕ್ಕಾಗುತ್ತೆ ಖಂಡಿತ ಸಾಧನೆ ಮಾಡೋಕ್ಕಾಗಲ್ಲ ಆದ್ದರಿಂದ ಅವನ ಪರಿಸ್ಥಿತಿ ಏನು ಅಂತ ಕೇಳಿದರೆ ಪ್ರತಿ ಹೆಜ್ಜೆಯಲ್ಲಿ ವಿಫಲನಾಗ್ತಾನೆ ಪ್ರಯೋಜನ ಸಿಕ್ಕಲ್ಲ ಮಾಡೋ ಪ್ರಯತ್ನ ಯಾವುದೂ ಪೂರ್ತಿಯಾಗಿ ಮಾಡೋಕ್ಕಾಗಲ್ಲ ಅರೆ ಬರೆ ಮಾಡುವಂಥ ಪರಿಸ್ಥಿತಿ ಉಂಟಾಗುತ್ತೆ ಆಗ ವಿನಶ್ಚತಿ ನಷ್ಟವಾಗ್ತಾನೆ ಅನ್ನೋವಂಥ ಅರ್ಥ ಯಾಕೆಂದರೆ ಮಾಡೋ ಕರ್ಮವನ್ನು ಮಾಡೋಕ್ಕಾಗಲ್ಲ ಫಲ ಸಿಕ್ಕೋಕೆ ಸಾಧ್ಯ ಇಲ್ಲ ಪ್ರಕೃತಿಯಲ್ಲಿ ಏನು ಪರಿವರ್ತನೆ ಆಗಬೇಕೋ ಅಂಥ ಪರಿವರ್ತನೆಗೆ ಅವಕಾಶವೇ ಇಲ್ಲ ಆದ್ದರಿಂದ ವಿನಶ್ಯತಿ ಒಂದು ದೃಷ್ಟಿಯಿಂದ ಅವನು ಹಾಳಾದ ಜೀವನದಲ್ಲಿ ಏನು ಸಾಧಿಸಬೇಕು ಸಾಧಿಸಿದಂತೆ ಆಗಲಿಲ್ಲ ಅಂತ ಅರ್ಥ ಈ ಒಂದೊಂದು ಬಳಸಿರುವಂತಹ ಪದಗಳು ವಿಶಿಷ್ಟವಾದಂಥ ಒಂದು ಆಶಯವನ್ನು ಕೊಡ್ತಾಯಿವೆ ಅಜ್ಞಾನುವಾಗ ಇಲ್ಲಿ ಅಜ್ಞತೆ ಯಾವುದು ಅಂತ ಹೇಳಿದ್ರೆ ಪರಮಾತ್ಮ ಸಾಕ್ಷಾತ್ಕಾರ ಆಗಿಲ್ಲ ಅಂತ ಅರ್ಥ ಅಲ್ಲ ಪರಮಾತ್ಮ ಸಾಕ್ಷಾತ್ಕಾರಕ್ಕಾಗಿ ಅವನು ಹೊರಟಿರೋನು ಆದರೆ ಪರಮಾತ್ಮ ಸಾಕ್ಷಾತ್ಕಾರ ಅಂತ ಒಂದು ಉಂಟು ಅಂತ ಅನ್ನೋ ಬಗ್ಗೆ ಗೊತ್ತಿಲ್ಲ ಅವನಿಗೆ ತನ್ನಿಂದ ಅದನ್ನು ಸಾಧನೆ ಮಾಡೋಕ್ಕಾಗತ್ತೆ ಅನ್ನೋದು ಗೊತ್ತಿಲ್ಲ ಸಾಧನೆಗೆ ಉಪಾಯಗಳಿದೆ ಅಂತ ಗೊತ್ತಿಲ್ಲ ಹೇಗೆ ಪಡಿಬೇಕು ಅನ್ನೋ ಬಗ್ಗೆ ತಿಳುವಳಿಕೆ ಇಲ್ಲ ಹೀಗಿದ್ದಾಗ ಅಜ್ಞ ಅಂತ ತಗೋಬೇಕು ಅದೇ ರೀತಿಯಲ್ಲಿ ಶ್ರದ್ಧಾ ಅನ್ನೋ ಶಬ್ದವನ್ನು ತೆಗೆದುಕೊಂಡ್ರೆ ಶ್ರದ್ಧೆ ಅನ್ನೋದೊಂದು ಮನೋಧರ್ಮ ಅದು ಅದೊಂದು ಇದ್ದರೆ ಎಲ್ಲ ಕಾರ್ಯವನ್ನು ಸಾಧನೆ ಮಾಡೋಕ್ಕಾಗತ್ತೆ ಅಂತ ಶ್ರದ್ಧೆಯನ್ನು ಬಗೆ ಬಗೆಯಾಗಿ ಕೊಂಡಾಡ್ತಾರೆ ಶ್ರದ್ಧಾಪೂರ್ವಾಹ ಇಮೇ ಧರ್ಮ ಒಂದು ಕಡೆಯಲ್ಲಿ ಶ್ರದ್ಧೆಯ ವರ್ಣನೆ ಹೀಗೆ ಬರುತ್ತೆ ನಮ್ಮ ಜೀವನದಲ್ಲಿ ಯಾವ್ಯಾವುದೋ ಧರ್ಮಕರ್ಮಗಳು ಅಂತಿದೆಯಲ್ಲ ಅದೆಲ್ಲ ಫಲ ಕೊಡೋದು ಯಾವಾಗ ಅಂತ ಕೇಳಿದರೆ ಶ್ರದ್ಧೆ ಇದ್ದಾಗ ಮಾತ್ರ ಶ್ರದ್ಧೆ ಇಲ್ಲದೆ ಹೋದರೆ ಆ ಕರ್ಮ ಎಷ್ಟೆಷ್ಟು ಮಾಡಿದ್ರೂ ಫಲ ಏನು ಬರೋಲ್ಲ ಆದ್ದರಿಂದ ಶ್ರದ್ಧಾಪೂರ್ವಾಹ ಇಮೇ ಧರ್ಮ ಈ ಧರ್ಮಗಳೆಲ್ಲವೂ ಶ್ರದ್ಧೆಯನ್ನು ಮೊದಲಿಗೆ ಇಟ್ಕೊಂಡು ಫಲ ಕೊಡುವಳಾಗಿವೆ ಶ್ರದ್ಧಾ ಮಧ್ಯಾಂತ ಸಂಸ್ಥಿತ ಶ್ರದ್ಧೆಯನ್ನು ಆರಂಭದಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಇಟ್ಕೊಂಡು ಈ ಧರ್ಮಗಳು ಕರ್ಮಗಳು ಫಲ ಕೊಡುತ್ತೆ ಅಂತ ಅಂದರೆ ಆರ್ ಒಂದು ಯಾವ ಒಂದು ಕರ್ಮವನ್ನು ಆಚರಣೆ ಮಾಡುವಾಗ ಆರಂಭದಲ್ಲೂ ಶ್ರದ್ಧೆ ಇರಬೇಕು ಮಧ್ಯಲ್ಲೂ ಶ್ರದ್ಧೆ ಇರಬೇಕು ಕೊನೆಯಲ್ಲೂ ಶ್ರದ್ಧೆ ಇರಬೇಕು ಹೀಗೆ ಶ್ರದ್ಧೆ ಅನ್ನೋದು ಸಂಪೂರ್ಣವಾಗಿ ಗೂಡು ಮಾಡ್ಕೊಂಡಿದ್ದರೆ ಕರ್ಮಗಳೆಲ್ಲ ಫಲ ಕೊಡುತ್ತೆ ಎಲ್ಲರೂ ಫಲ ಕೊಡೋಲ್ಲ ಶ್ರದ್ಧಾ ನಿತ್ಯ ಪ್ರತಿಷ್ಠಾಷ್ಟ ಧರ್ಮ ಶ್ರದ್ಧೈವ ಕೀರ್ತಿತ ಧರ್ಮಗಳೆಲ್ಲವೂ ಅಂದರೆ ನಾನಾ ರೂಪದ ಕರ್ಮಗಳೆಲ್ಲವೂ ಕೂಡ ಶ್ರದ್ಧಾ ನಿತ್ಯ ಅಂದರೆ ಶ್ರದ್ಧೆ ಭದ್ರವಾಗಿದ್ದರೆ ಈ ಧರ್ಮಗಳು ಸುಭದ್ರವಾಗಿವೆ ಅಂತ ಅರ್ಥ ಶ್ರದ್ಧೆ ನಿತ್ಯವಾಗಿದ್ದರೆ ಇವೆಲ್ಲವೂ ನಿತ್ಯ ಶಾಶ್ವತ ಯಾವಾಗಲೂ ಫಲ ಕೊಡುತ್ತೆ ಅಂತ ಹೇಳೋದು ವಿಷಯ ಇದೆ ಅದೇ ರೀತಿಯಲ್ಲಿ ಶ್ರದ್ಧಾ ಪ್ರತಿಷ್ಠಿತ ಶ್ರದ್ಧೆ ಸುಭದ್ರವಾಗಿ ನೆಲೆ ನಿಂತಿದ್ದರೆ ಈ ಧರ್ಮಕರ್ಮಗಳೆಲ್ಲೂ ಪ್ರತಿಷ್ಠಿತವಾಗಿವೆ ನಿರಂತರವಾಗಿ ಫಲ ಕೊಡುತ್ತೆ ಅಂತ ಅರ್ಥ ಧರ್ಮ ಶ್ರದ್ಧೈವ ಕೀರ್ತಿತಃ ಆದ್ದರಿಂದ ಧರ್ಮ ಬೇರೆ ಅಲ್ಲ ಶ್ರದ್ಧೆ ಬೇರೆ ಅಲ್ಲ ಶ್ರದ್ಧೆ ಬೇರೆ ಅಲ್ಲ ಧರ್ಮ ಬೇರೆ ಅಲ್ಲ ಅಂತ ಅಂದರೆ ಧರ್ಮಕರ್ಮಗಳು ಎಷ್ಟು ಬೇಕಾದ್ರೂ ಇರ್ಬೋದು ಹಗಲು ರಾತ್ರಿ ಒಬ್ಬ ಮಾಡ್ತಾ ಇರ್ಬೋದು ಆದರೆ ಶ್ರದ್ಧೆ ಒಂದು ಚೆನ್ನಾಗಿಲ್ಲ ಅಂದರೆ ಅವ್ನು ಮಾಡೋ ಕರ್ಮಕ್ಕೆ ಫಲ ಯಾವುದೂ ಬರಲ್ಲ ಶ್ರದ್ಧೆ ಒಂದು ತುಂಬ ಚೆನ್ನಾಗಿದೆ ಅಂತಂದರೆ ಎಲ್ಲ ಕರ್ಮಗಳು ಅತಿಶಯ ಫಲ ಕೊಟ್ಬಿಡುತ್ತೆ ಹೀಗಿರೋದ್ರಿಂದ ಶ್ರದ್ಧೆಯೇ ಧರ್ಮಪ್ಪ ಅದು ಬಿಟ್ಟು ಇನ್ನೇನಿದೆ ಅದೊಂದನ್ನು ಚೆನ್ನಾಗಿ ಸಾಧಿಸ್ಕೊ ಅಂತ ಇದ್ದಾರೆ ಕಾಯಕ್ಲೇಶೈ ನ ಬಹುಭೀಹಿ ತಥಾ ಅರ್ಥಸ ರಾಶಿಭೀಹಿ ಧರ್ಮ ಸಂಪ್ರಾಪ್ಯದೇ ಸೂಕ್ಷ್ಮ ಶ್ರದ್ಧಾ ಜ್ಞಾನಂ ಹುತಂ ತಪಃ ಇನ್ನೊಂದು ಸಾರಿಷ್ಟವಾದ ಮಾತು ಒಬ್ಬ ಬೇಕಾದಷ್ಟು ಶರೀರ ಕ್ಲೇಷವನ್ನು ಅನುಭವಿಸ್ಬೋದು ಒಂದು ಕರ್ಮ ಸಾಧನೆ ಮಾಡ್ತೀನಿ ತಪಸ್ಸೆ ಮಾಡ್ತೀನಿ ಅಂತ ಹೊರಟ ಯಜ್ಞ ಮಾಡ್ತೀನಿ ಅಂತ ಹೊರಟ ಬೇರೆ ಇನ್ಯಾವುದೋ ಒಂದು ವ್ರತವನ್ನು ಕೈಗೊಳ್ತೀನಿ ಅಂತ ಹೊರಟ ಬೇಕಾದಷ್ಟು ಶರೀರ ಶ್ರಮವನ್ನು ಅನುಭವಿಸ್ದ ತಥಾ ಅರ್ಥಸ್ಯ ರಾಶಿ ಬೇಕಾದಷ್ಟು ಸಂಪತ್ತನ್ನು ವಿನಿಯೋಗಿಸ್ದ ದಾನ ಕೊಟ್ಟ ಕೆಲಸ ಕಾರ್ಯಗಳಿಗೆ ಅದನ್ನು ಬಳಸ್ದ ಎಲ್ಲ ಮಾಡ್ದ ಇಷ್ಟೆಲ್ಲ ಇದ್ದರೂ ಕೂಡ ಧರ್ಮ ಸಂಪ್ರಾಪ್ಯತೆ ಸೂಕ್ಷ್ಮ ಸೂಕ್ಷ್ಮವಾದಂಥ ಧರ್ಮವು ಸಿಕ್ಕೋದು ಯಾವಾಗ ಅಂತ ಕೇಳಿದ್ರೆ ಶ್ರದ್ಧೆ ಒಂದು ಭದ್ರವಾಗಿದ್ದರೆ ಕಾಯಕ್ಲೇಶದಿಂದ ಫಲ ಬರೋಲ್ಲ ಹಣವನ್ನು ಬೇಕಾದಷ್ಟು ವಿನಿಯೋಗಿಸಿದ್ದರಿಂದ ಫಲ ಬರೋಲ್ಲ ಶ್ರದ್ಧೆ ಒಂದು ಭದ್ರವಾಗಿದ್ದರೆ ಉಳಿದಿದ್ದೆಲ್ಲ ಕಡಿಮೆ ಇದ್ದರೂ ಪರವಾಗಿಲ್ಲ ಫಲ ಬಂದುಬಿಡುತ್ತೆ ಆದ್ದರಿಂದ ಶ್ರದ್ಧೆಯೇ ಅತ್ಯಂತ ಮುಖ್ಯವಾದಂಥ ಸಾಧನ ಅದರಿಂದಲೇ ಶ್ರದ್ಧಾ ಜ್ಞಾನಂ ಹುತಂ ತಪಃ ಶ್ರದ್ಧೆ ಎಂಬುದೇ ಜ್ಞಾನ ಶ್ರದ್ಧೆ ಎಂಬುದೇ ಹುತ ಅಂದರೆ ಹೋಮ ಮಾಡಿದಂತಹ ಒಂದು ಕಾರ್ಯ ಶ್ರದ್ಧಾ ತಪಃ ಶ್ರದ್ಧೆಯೇ ತಪಸ್ಸು ಅಂತ ಅಂದರೆ ಶ್ರದ್ಧೆ ಒಂದಿದ್ದರೆ ಇವಿಷ್ಟು ಫಲ ಕೊಡುತ್ತೆ ಆದ್ದರಿಂದ ಶ್ರದ್ಧೆಯೇ ಜ್ಞಾನ ಶ್ರದ್ಧೆಯೇ ಹುತ ಹೋಮ ಅಥವಾ ಯಜ್ಞ ಶ್ರದ್ಧೆಯೇ ಅದೇ ರೀತಿಯಲ್ಲಿ ತಪಸ್ಸು ಅಂತ ಕರಿಬೇಕು ಶ್ರದ್ಧಾ ಸ್ವರ್ಗಶ್ಚ ಮೋಕ್ಷಶ್ಚ ಶ್ರದ್ಧಾ ಸರ್ವಮಿದಂ ಜಗತ್ತು ಶ್ರದ್ಧೆಯೇ ಸ್ವರ್ಗವನ್ನು ಕೊಡಬಲ್ಲದು ಮೋಕ್ಷವನ್ನು ಕೊಡ್ಬಲ್ಲದು ಮತ್ತು ಶ್ರದ್ಧಾ ಸರ್ವಮಿದಂ ಜಗತ್ತು ಈ ಜಗತ್ತೆಲ್ಲವೂ ಶ್ರದ್ಧಾಮಯವಾಗಿದೆ ಅಂತ ಶ್ರದ್ಧೆ ಒಂದಿದ್ದರೆ ಎಲ್ಲವನ್ನೂ ಸಾಧಿಸ್ಬೋದು ಆದ್ರಿಂದ ಉಪನಿಷದ್ ಸಹ ಏನು ಹೇಳುತ್ತೆ ಅಂದರೆ ಶ್ರದ್ಧಾಂ ಕಾಮಸ್ಯ ಮಾತರಂ ನಮಗೆ ಏನೇನು ಕಾಮಗಳಿದೆಯೋ ಅಪೇಕ್ಷೆಗಳಿದೆಯೋ ಸತ್ಕಾಮಗಳು ಅದಷ್ಟನ್ನು ಕೊಡುವ ತಾಯಿ ಇದ್ದ ಹಾಗೆ ಶ್ರದ್ಧೆ ಅದನ್ನು ಶ್ರದ್ಧೆ ಒಂದನ್ನು ಚೆನ್ನಾಗಿ ಕಾಪಾಡ್ಕೋ ಶ್ರದ್ಧೆ ಅಂದರೆ ಏನು ಅಂತ ಕೇಳಿದರೆ ತಿಳಿಯಾದ ಭಾಷೆಯಲ್ಲಿ ಹೇಳೋದಾದರೆ ನಂಬಿಕೆ ವಿಶ್ವಾಸ ಅಂತ ಹೇಳಿದೆ ಅದನ್ನೇ ಬಿಡಿಸಿ ಇನ್ನೊಂದು ರೂಪದಲ್ಲಿ ಹೇಳೋದಾದರೆ ಆಚಾರ್ಯರು ಒಂದು ಮಾತಲ್ಲಿ ಹೇಳ್ತಾರೆ ಶಾಸ್ತ್ರೇಷು ಗುರುವಾಕ್ಯು ಸತ್ಯಬುಧ್ಯವಧಾರಣ ಸಾ ಶ್ರದ್ಧಾ ಕಥಿತ ಸದ್ಭೀ ಯ ವಸ್ತೂಪಲಭ್ಯತೆ ಶಾಸ್ತ್ರಗಳ ವಿಷಯದಲ್ಲಿ ಗುರುವಾಕ್ಯದ ವಿಷಯದಲ್ಲಿ ಇದು ಸತ್ಯ ಅನ್ನೋ ಬುದ್ಧಿ ಇದೆಯಲ್ಲ ಅದಕ್ಕೆ ಶ್ರದ್ಧಾ ಅಂತ ಕರೀತಾರೆ ಶಾಸ್ತ್ರಗಳು ಹೇಳ್ತಾ ಇರೋ ವಿಷಯ ಅಷ್ಟು ಸತ್ಯವಾದದ್ದು ಅನ್ನೋ ಬುದ್ಧಿ ಗುರುಗಳು ಹೇಳುವಂತಹ ಮಾತೇನಿದೆ ಅದು ನಂಬಿಕೆಗೆ ಪೂರ್ಣ ಅರ್ಹವಾದದ್ದು ಸತ್ಯವಾದದ್ದು ಅನ್ನೋ ರೀತಿಯಾದ ಬುದ್ಧಿ ಇದೇನಿದೆಯೋ ಇದಕ್ಕೆ ಶ್ರದ್ಧೆ ಎಂಬುದಾಗಿ ಹೆಸರು ಅದೊಂದಿದ್ದರೆ ಯಾವ ವಸ್ತು ಉಪಲಭ್ಯತೆ ಯಾವುದು ಲಕ್ಷ್ಯವೋ ಆ ಲಕ್ಷ್ಯವನ್ನು ನಾವು ಪಡೆಯೋಕ್ಕೆ ಸಾಧ್ಯವಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ನಿರಂತರವಾಗಿ ಪ್ರಣವಾನುಸಂಧಾನ ಮಾಡು ತತ್ವ ಸಾಕ್ಷಾತ್ಕಾರ ಆಗುತ್ತೆ ಎಂದು ಇದ್ರ ಬಗ್ಗೆ ಪೂರ್ತಿ ನಂಬಿಕೆ ಇರೋದಾದರೆ ಪ್ರಣವಾನುಸಂಧಾನವು ಆ ಫಲವನ್ನು ಕೊಡುತ್ತೆ ಇಲ್ಲಿ ಆದರೂ ಕೊಡಲ್ಲ ಇದೇ ರೀತಿಯಲ್ಲಿ ನಾನಾ ಉಪಾಯಗಳನ್ನು ಶಾಸ್ತ್ರಗಳು ಏನು ಹೇಳುತ್ತೋ ಗುರು ಯಾವುದನ್ನು ಮತ್ತೆ ಉಲ್ಲೇಖ ಮಾಡ್ತಾರೋ ಅವುಗಳ ಬಗ್ಗೆ ಇವೆಲ್ಲ ಸತ್ಯವಾದ ವಿಷಯ ಪೂರ್ತಿ ವಿಶ್ವಾಸದಿಂದ ನಾವು ತಗೋಬೇಕು ಅನ್ನೋ ಬುದ್ಧಿ ಇದ್ದರೆ ಅದಕ್ಕೆ ಶ್ರದ್ಧೆ ಅಂತ ಕರೀತಾರೆ ಆ ಶ್ರದ್ಧೆ ಒಂದಿದ್ದರೆ ಖಂಡಿತವಾಗಿಯೂ ಫಲ ಸಿದ್ಧವಾಗುತ್ತೆ ಶ್ರದ್ಧೆಯ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನು ನಾನಾ ರೂಪದಲ್ಲಿ ಇತಿಹಾಸ ಪುರಾಣಗಳು ವರ್ಣಿಸುತ್ತವೆ ಅಲ್ಲದೇ ಮಹಾತ್ಮರು ಸಹ ಬಗೆ ಬಗೆಯಾದ ಕಥೆ ಉಪಕಥೆ ಆಖ್ಯಾನ ಉಪಾಖ್ಯಾನಗಳ ಮೂಲಕ ವರ್ಣಿಸ್ತಾರೆ ಪುರಾಣದಲ್ಲಿ ಬರುವಂಥ ಒಂದು ಸಣ್ಣ ಪ್ರಕರಣ ಅರುಣ ಅಂತ ಒಬ್ಬ ಅಸುರ ಇದ್ದ ಅವನು ವಿಪ್ರಚಿತ್ತಿ ಅಂತ ಒಬ್ಬ ಹಸುರನ ವಂಶಕ್ಕೆ ಸೇರಿದಂತಹ ಒಬ್ಬ ಹಸುರ ಅವನಿಗೆ ಗಾಯತ್ರಿಯ ಮಹಿಮೆ ಬಗ್ಗೆ ಅನೇಕರು ತಿಳುವಳಿಕೆ ಕೊಟ್ರಂತೆ ಗಾಯತ್ರಿ ಮಂತ್ರ ಅತ್ಯದ್ಭುತವಾದ್ದಪ್ಪ ಮಂತ್ರ ರಾಜ ಅದನ್ನು ಅನುಸಂಧಾನ ಮಾಡ್ತಾ ಹೋದರೆ ಎಲ್ಲವನ್ನೂ ಸಾಧನೆ ಮಾಡೋಕ್ಕಾಗತ್ತೆ ಸಕಲ ಮಂತ್ರಗಳು ವಶಕ್ಕೆ ಬಂದ್ಬಿಡುತ್ತೆ ಅದೊಂದು ಮಂತ್ರ ಕೈಗೆ ಸಿಕ್ಕಿಬಿಟ್ರೆ ಅಷ್ಟು ಶ್ರೇಷ್ಠವಾದ ಮಂತ್ರ ಅದು ಅಂತ ಬಗೆ ಬಗೆಯಾಗಿ ಕೊಂಡಾಡಿದ ವಿಷಯ ಎಲ್ಲ ಕಿವಿಗೆ ಸಿಕ್ತು ಆ ಮಂತ್ರವನ್ನು ಕಲಿತ ಅನಂತರ ನಿರಂತರವಾಗಿ ಸಾಧನೆ ಮಾಡಿದ ಸಾಧನೆ ಮಾಡಿದಾಗ ಅದು ಒಂದು ಸಾಕ್ಷಾತ್ಕಾರ ಅನ್ನೋ ರೀತಿಯಾದ ಸ್ಥಿತಿಗೆ ತೊಗೊಂಡೋಗಿ ತಲುಪಿಸುತ್ತೆ ಹಾಗೆ ಅವನಿಗೆ ಗಾಯತ್ರಿ ಸಾಕ್ಷಾತ್ಕಾರ ಆಯಿತು ಅನಂತರ ಅದರಿಂದ ನಾನಾ ಸಾಮರ್ಥ್ಯವನ್ನು ಸಂಪಾದನೆ ಮಾಡಿದ ಎಲ್ಲ ಮಂತ್ರಗಳು ಅವನಿಗೆ ವಶ ಒಂದು ದೃಷ್ಟಿಯಿಂದ ಮಂತ್ರಿಗಳಿಂದ ದೇವತೆಗಳನ್ನ ಎಷ್ಟೊತ್ತಿಗೆ ಬೇಕಾದರೂ ಸಾಕ್ಷಾತ್ಕಾರ ಪಡ್ ಮಾಡ್ಕೋಬೋದು ಬೇಕಾದ ವರವನ್ನೆಲ್ಲ ಪಡಿಬೋದು ಹೀಗೆಲ್ಲ ಆಗಿ ಕೊನೆಗೆ ಏನಪ್ಪ ಆಯಿತು ಅಂತ ಕೇಳಿದ್ರೆ ಸ್ವಭಾವತಃ ಅವನು ಅಸುರ ಅವನಿಗೆ ರಜಸ್ಸು ತಮಸ್ಸು ಪಕ್ಕದಲ್ಲಿ ಇದ್ದೇ ಇರುತ್ತೆ ಹಠ ಹಿಡಿದು ಎಷ್ಟೇ ಕಷ್ಟಪಟ್ಟು ಗಾಯತ್ರಿಯನ್ನು ವಶಪಡಿಸ್ಕೊಂಡ್ರೂ ಮೈನಲ್ಲಿ ಹುಟ್ಟಿನಿಂದ ಬಂದಿರುವಂಥ ರಜಸ್ ತಮಸ್ಸು ಎಲ್ಲೂ ಹೋಗಲ್ಲ ಅದು ಸ್ವಲ್ಪ ಹೊತ್ತು ದೂರ ಸರಿದಿರುತ್ತೆ ಹೇಗೆ ಅಂದರೆ ಪಾಚಿ ಕಟ್ಟಿರುವಂತಹ ಒಂದು ನೀರಿನ ಆಸರೆಯಲ್ಲಿ ಕೈನಿಂದ ಪಾಚಿಯನ್ನು ಆ ಕಡೆ ಈ ಕಡೆ ಸರಿಸಿದರೆ ಒಂದು ಕ್ಷಣ ಆ ಕಡೆ ಈ ಕಡೆ ಹೋಗುತ್ತೆ ಒಂದು ಬಗಸೆ ನೀರು ಅಷ್ಟು ಕಾಲ ಮಾತ್ರ ನೀರು ಬಗಸೆ ಕೆತ್ತಿದರೆ ಅಷ್ಟೊತ್ತಿಗೆ ಪಾಚಿ ಬಂದು ತುಂಬ್ಕೊಂಬಿಡುತ್ತಲ್ಲ ಹಾಗೆ ರಜೋತ್ಮಸ್ಸು ಬಂದು ಮತ್ತೆ ತುಂಬ್ಕೊಂಬಿಡುತ್ತಂತೆ ಹುಟ್ಟಿನಿಂದ ಬಂದಿರುವಂತಹದ್ದಾದ್ದರಿಂದ ಆ ರಜೋತ್ಮಸ್ಸು ಎಲ್ಲ ಏನು ಮಾಡುತ್ತೆ ಅಂದರೆ ಕೀರ್ತಿ ಪ್ರತಿಷ್ಠೆ ಇದನ್ನೆಲ್ಲ ಬೆಳೆಸುತ್ತೆ ಸೃಷ್ಟಿಯನ್ನು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋಕೆ ಬಿಟ್ಕೊಡಲ್ಲ ಪರಿಣಾಮವಾಗಿ ದೇವತೆಗಳಿಗೆಲ್ಲ ಹೋಗಿ ಬಗೆಬಗಿಯಲ್ಲಿ ಹಿಂಸೆ ಕೊಡೋಕ್ಕೆ ಶುರು ಮಾಡಿಬಿಡ್ತಾನೆ ನೀನೇ ಯಾಕೆ ವಾಯು ರೂಪಾಗಿ ಬೀಸಬೇಕು ನಿಲ್ಲಿಸು ನಿನ್ನ ಕಾರ್ಯ ನಾನೇ ಮಾಡ್ಕೋತೀನಿ ಹೋಗು ಎಲ್ಲಿಗೆ ಬೇಕೋ ಅಲ್ಲಿಗೆ ಬೀಸ್ತೀನಿ ನಾನು ಉಳಿದ ಕಡೆಗೆಲ್ಲ ಬೀಸೋಲ್ಲ ಅಂತ ವಾಯುದೇವನಿಗೆ ತಲೆ ಮೇಲೆ ಮಟ್ಟಿ ತಾನು ಆ ಕಾರ್ಯ ಶುರು ಮಾಡೋಕ್ಕೆ ಹೋಗ್ತಾನೆ ವರುಣದೇವನಿಗೆ ತೊಂದರೆ ಕೊಡ್ತಾನೆ ಇಂದ್ರನಿಗೆ ತೊಂದರೆ ಕೊಡ್ತಾನೆ ಎಲ್ಲ ದೇವತೆಗಳಿಗೋ ಒಬ್ಬೊಬ್ಬರಿಗೂ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡ್ತಾನೆ ಆಗ ಭಾಳ ಸಮಸ್ಯೆ ಅಂತ ಹೋಗ್ಬಿಡುತ್ತೆ ಲೋಕದಲ್ಲಿ ಸ್ವರ್ಗಲೋಕದಲ್ಲೂ ಸಮಸ್ಯೆ ಭೂಲೋಕದಲ್ಲೂ ಸಮಸ್ಯೆ ಯಾಕೆಂದರೆ ಇವನ ಅಜ್ಞಾನದಿಂದ ಅವಿವೇಕದಿಂದ ಎಲ್ಲರನ್ನು ಮೆಟ್ಟಿ ನಿಂತ್ಕೊಂಡು ತಂಗು ತೋರದಂತೆ ಎಲ್ಲವನ್ನೂ ಪರಿವರ್ತನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಲೋಕದಲ್ಲಿ ಅನೇಕ ಅನರ್ಥಗಳು ಅದನ್ನು ಹುಟ್ಟುತ್ತೆ ಏನು ಮಾಡೋದು ಒಂದು ದೊಡ್ಡ ಸಮಸ್ಯೆ ಆಗೋಯ್ತಂತೆ ಆಗ ಎಲ್ಲ ದೇವತೆಗಳು ಸಭೆ ಸೇರಿ ಒಂದು ಚಿಂತನೆಯನ್ನು ಮಾಡಿದಂತೆ ಆ ಸಭೆಯಲ್ಲಿ ಬೃಹಸ್ಪತ್ಯಾಚಾರ್ಯರು ಅಧ್ಯಕ್ಷರಾಗಿದ್ದರು ಎಲ್ಲ ದೇವತೆಗಳು ನೀವೇ ಒಂದು ಉಪಾಯವನ್ನು ಮಾಡಬೇಕು ಬೃಹಸ್ಪತಿ ಆಚಾರ್ಯ ನೀವು ನಮಗೆಲ್ಲ ಗುರುಸ್ಥಾನದಲ್ಲಿ ಇರೋರು ಇದು ಭೀಕರ ಸಮಸ್ಯೆ ನಾವು ನೆಮ್ಮದಿಯಾಗಿ ಬದುಕೋಕೆ ಆಗೋಲ್ಲ ಲೋಕದಲ್ಲಿ ಬೇಕಾದಷ್ಟು ಇದೆ ಇದರ ಪರಿಣಾಮವಾಗಿ ಜೀವಕೋಟಿಗಳೆಲ್ಲ ನೆಮ್ಮದಿಯನ್ನು ಇವೆ ಆದ್ದರಿಂದ ನೀವು ಏನಾದರೂ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಎಂಬುದಾಗಿ ಬೃಹಸ್ಪತ್ಯಾಚಾರ್ಯರನ್ನು ಕೇಳಿಕೊಂಡ್ರಂತೆ ದೇವತೆಗಳಲ್ಲಿ ಆಗ ಬೃಹಸ್ಪತ್ಯಾಚಾರ್ಯರು ಒಂದು ಉಪಾಯ ಮಾಡಿದ್ರಂತೆ ಏನಪ್ಪ ಉಪಾಯ ಮಾಡಿದ್ರು ಅಂದರೆ ಭಾಳ ವಿಶ್ವಾಸದಿಂದ ಈ ಅನ್ನೋ ಹಸುರನ್ನ ಬಳಿಗೆ ಹೋಗಿ ಸ್ನೇಹದ ವಿಶ್ವಾಸದ ಮಾತುಗಳನ್ನೆಲ್ಲ ಆಡಿದ್ರಂತ ಸ್ವಲ್ಪ ಹೊತ್ತು ನಿನ್ನನ್ನು ಕಂಡ್ರೆ ನಂಗೆ ತುಂಬ ಸಂತೋಷ ಆಗುತ್ತಪ್ಪ ನಿಜವಾಗ್ಲೂ ಕೂಡ ಎಂಥ ದೊಡ್ಡ ಸಾಧನೆ ಮಾಡುವ ನೀನು ನಿನ್ನ ಸಾಮರ್ಥ್ಯ ಅನ್ನೋದು ಏನು ಸಾಧಾರಣವೇ ಹೀಗೆಲ್ಲ ಮಾತಾಡ್ತಾ ಮಾತಾಡ್ತಾ ಕೊನೆಗೆ ಒಂದು ಮಾತು ಹೇಳಿದ್ರಂತ ಏನಪ್ಪ ಅಂತ ಕೇಳಿದರೆ ನಾನು ಯಾವ ಗಾಯತ್ರಿ ಸಾಧನೆ ಮಾಡ್ತೀನೋ ಅದೇ ಗಾಯತ್ರಿ ನೀನು ಸಾಧನೆ ಆದ್ದರಿಂದ ನಾನು ನೀನು ಎಲ್ಲರೂ ಸಹ ಸಂಗಡಿಗರು ಸ್ನೇಹಿತರು ಆತ್ಮೀಯರು ನಾವೆಲ್ಲ ಒಂದೇ ವರ್ಗಕ್ಕೆ ಸೇರಿದವ್ರು ಬಿಡು ಅಂತ ಒಂದು ಮಾತನ್ನು ಆಡಿದ್ ಆ ಮಾತು ಆಡಿದ ಕೂಡಲೇ ಹಸುರನ ಬುದ್ಧಿಯಲ್ಲಿ ಹುಟ್ಕೋತು ಒಂದು ಬೀಜ ಏನಪ್ಪ ಅಂತ ಕೇಳಿದರೆ ಇವನು ದೇವತೆಗಳ ವರ್ಗಕ್ಕೆ ಸೇರಿದವನು ಅವನು ಉಪಾಸನೆ ಮಾಡುವ ಗಾಯತ್ರಿಯನ್ನು ನಾನು ಉಪಾಸನೆ ಮಾಡಬೇಕೆ ಅಯ್ಯೋ ದೇವ್ರೆ ಅಂತ ಒಂದು ಸಾರಿ ಅನಿಸೋಯ್ತು ಯಾಕೆಂದ್ರೆ ಅವನು ಇದನ್ನೇ ಉಪಾಸನೆ ಮಾಡ್ತಾನಂತೆ ಅವನು ಉಪಾಸನೆ ಮಾಡಿದ್ದೆ ನಾನು ಉಪಾಸನೆ ಮಾಡಿದ್ರೆ ಈ ಇನ್ನೊಬ್ಬರು ಎಂಜು ತಿಂದಂತೆ ಆಗುತ್ತೆ ಅದು ಬೇರೆಯವ್ರು ಮಾಡಿದ್ದು ನನಕರತೆ ಮಾಡೋದಾಗುತ್ತೆ ನನಗೊಂದು ಸ್ವಾತಂತ್ರ್ಯ ಬೇಡವೆ ಛೇ ನಂಗೆ ಗಾಯತ್ರಿ ಬೇಡ ಹಾಗಾದ್ರೆ ಅಂತ ಒಮ್ಮೆ ಅನ್ನಿಸ್ತಂತೆ ಅನಿಸಿದ ಕೂಡಲೇ ಗಾಯತ್ರಿಯಿಂದ ಏನೇನು ಸಿದ್ಧಿಗಳಾಗಿತ್ತು ಅಷ್ಟು ಸಿದ್ಧಿಗಳು ಹಿಂದೆ ಕೊರಟೋಯ್ತು ಪೂರ್ತಿ ಅದೇ ಸಮಯಕ್ಕೆ ಸರಿಯಾಗಿ ದುರ್ಗಾದೇವಿ ದುಂಬಿಯ ವೇಷವನ್ನು ನಾನಾ ದುಂಬಿಗಳ ವೇಷವನ್ನು ಧಾರಣೆ ಮಾಡ್ಕೊಂಡು ಹೋಗಿ ಕಚ್ಚಿ ಕಚ್ಚಿ ಕೊಂದ್ಬಿಟ್ರಂತು ಆ ದುಂಬಿಗಳು ಹೋಗಿ ಕಚ್ಚಿ ಕಚ್ಚಿ ನಾಶ ಮಾಡಿಬಿಟ್ರು ಅಂತ ಪುರಾಣದಲ್ಲಿ ಒಂದು ಕಥೆ ಆಕೆ ದುಂಬಿಯ ವೇಷವನ್ನು ಧಾರಣೆ ಮಾಡ್ಕೊಂಡು ಹೋಗಿ ಕಚ್ಚಿ ಕತ್ ಕಚ್ಚಿ ಕಚ್ಚಿ ಕೊಂದ್ಬಿಟ್ಲು ಅಂದರೆ ಏನಪ್ಪ ವಿಷಯ ಅದು ಅಂತ ಕೇಳಿದರೆ ಒಂದು ದುಂಬಿಯೂ ಸಹ ಯೋಗಸಿದ್ಧಿಯನ್ನೆಲ್ಲ ಕಳ್ಕೊಂಡಂಥ ವ್ಯಕ್ತಿಯನ್ನು ಕಚ್ಚಿ ಕಚ್ಚಿ ಕೊಲ್ಲೋಕ್ಕಾಗುತ್ತೆ ಅವನು ಮಹಾಕಾಲವನ್ನು ಸಾಧನೆ ಮಾಡ್ತಾ ಇದ್ದ ದೇವತೆಗಳು ಹೆದರ್ತಾಯಿದ್ರು ಅಷ್ಟು ಸಾಮರ್ಥ್ಯ ಇತ್ತು ಗಾಯತ್ರಿ ಬಲದಿಂದ ಆದರೆ ಕೊನೆಗೆ ಹೇಗಾಯ್ತಪ್ಪ ಅಂದರೆ ಒಂದು ದುಂಬಿಯ ಕಡಿತಕ್ಕೆ ಸಿಕ್ಕಿ ಅದನ್ನ ಸಹಿಸಿಕೊಳ್ಳೋಕಾಗ್ದೇನೆ ಮೈ ತುಂಬ ಕಚ್ಚಿಸ್ಕೊಂಡು ಪ್ರಾಣ ಬಿಡಬೇಕಾದ ಪರಿಸ್ಥಿತಿ ಬಂದೋಯ್ತು ಅಂದರೆ ಆ ಗಾಯತ್ರಿ ಮಹಿಮೆ ಎಷ್ಟು ಅಪಾರವಾದದ್ದು ಅಂತ ಅಂಥ ಅಪಾರವಾದ ಗಾಯತ್ರಿ ಅದ್ಭುತವಾದ ಫಲ ಯಾವಾಗ ಕೊಡ್ತಿತ್ತು ಅಂದರೆ ಶ್ರದ್ಧೆ ಇದ್ದಾಗ ಕೊಡ್ತಾಯಿತ್ತು ಗಾಯತ್ರಿಗಿಂತ ದೊಡ್ಡ ಮಂತ್ರ ಇನ್ನೊಂದಿಲ್ಲ ಅದನ್ನು ಅವಲಂಬಿಸಿ ನಾನು ಸಕಲವನ್ನೂ ಸಾಧನೆ ಮಾಡ್ಕೊಂಡ್ಬಿಡ್ತೇನೆ ಅಂಥ ಒಂದು ವಿಶ್ವಾಸ ನಂಬಿಕೆ ಎಲ್ಲಿವರೆಗೆ ಸಂಪೂರ್ಣವಾಗಿ ಮೈಗೂಡಿತ್ತೋ ಅಲ್ಲಿವರೆಗೆ ಅವನಿಗೆ ಎಲ್ಲ ರೀತಿಯ ಸಿದ್ಧಿಗಳು ಕೈಗೂಡಿದ್ವು ಯಾವಾಗ ಆ ವಿಶ್ವಾಸ ಕಳಚೋಯ್ತೋ ಆಗ ತಾನೇ ತಾನಾಗಿ ಆ ಸಿದ್ಧಿಗಳು ಎಲ್ಲ ಹಿಂದಕ್ಕೆ ಸೊರದ ಹೊಟ್ಟೋಯ್ತು ಎಂಬುದಾಗಿ ಹೇಳ್ತಾರೆ ಅಂದರೆ ಬಹಳ ಉಪಾಯದಿಂದ ಬೃಹಸ್ಪತ್ಯಾಚಾರ್ಯರು ತಮ್ಮ ಕಾರ್ಯವನ್ನು ಸಾಧನೆ ಮಾಡಿದರು ಅನ್ನೋದಕ್ಕೊಂದು ಉದಾಹರಣೆಯಾಗಿಯೂ ತಗೋಬೋದು ಯುದ್ಧಕ್ಕೆ ಹೋಗಲಿಲ್ಲ ಸೇನಾ ಬಲವನ್ನು ಬಳಸಲಿಲ್ಲ ಬೇರೆ ಬೇರೆ ಯಾವುದೋ ಭಾರಿ ದೊಡ್ಡ ತಪಸ್ಸಿಗೆ ಹೋಗಿ ಕುತ್ಕೊಳ್ಳಿಲ್ಲ ಮತ್ತೇನಪ್ಪ ಏನಪ್ಪ ಮಾಡಿದ್ದು ಅಂದರೆ ಆಸುರ ಪ್ರವೃತ್ತಿ ಯಾವ ಥರದ್ದು ಅಂತ ಅವ್ರಿಗೆ ಗೊತ್ತು ಪೂರ್ತಿಯಾಗಿ ಇವರಿಗೆ ವಿವೇಕ ಭದ್ರವಾಗಿರೋಲ್ಲ ಅಂತ ಚೆನ್ನಾಗಿ ಗೊತ್ತು ತತ್ಕಾಲದಲ್ಲಿ ಯಾರದೋ ಮಾತು ಕೇಳ್ಕೊಂಡು ಗಾಯತ್ರಿನ ಹೊಲಿಸ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ಗಾಯತ್ರಿಯನ್ನು ಸಂಪೂರ್ಣವಾಗಿ ಹೊಲಿಸ್ಕೊಂಡು ತಮ್ಮಲ್ಲಿ ಯಾವತ್ತೂ ಅದನ್ನು ಭದ್ರವಾಗಿ ಧರಿಸಿ ಸುಂದರವಾದ ಭವ್ಯವಾದ ಜೀವನ ಮಾಡೋಕ್ಕೆ ಬೇಕಾಗುವ ತಿಳುವಳಿಕೆ ಅವ್ರಲ್ಲಿ ಇಲ್ಲ ಅಂತ ಗೊತ್ತು ಇದನ್ನು ಬಳಸ್ಕೊಂಡು ಬೃಹಸ್ಪತಿಚಾರ ಸುಲಭದಲ್ಲಿ ಆ ಹಸುರನನ್ನು ಸಂಹಾರ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ರು ಅಂತ ಅಂತ ಹೀಗೆ ಶ್ರದ್ಧೆ ಅನ್ನೋದು ತುಂಬ ಮುಖ್ಯವಾದದ್ದು ಮತ್ತು ಅದೇ ರೀತಿಯಲ್ಲಿ ಸಂಶಯವಿರಬಾರದು ಅನ್ನೋದು ಅತ್ಯಂತ ಮುಖ್ಯವಾದದ್ದು ಸಂಶಯ ಯಾಕೆ ಬರುತ್ತೆ ಅಂತ ಒಂದು ಸ್ವಲ್ಪ ಪರಿಶೀಲನೆ ಮಾಡಬೇಕಾದ ವಿಚಾರ ಕೆಲವು ವ್ಯಕ್ತಿಗಳಲ್ಲಿ ಸದಾ ಸಂಶಯ ಇರುತ್ತೆ ಇದನ್ನ ಗಮನಿಸಿ ನೋಡ್ಬೋದು ಮನೆಗಳಲ್ಲಿ ಇರ್ತಾರೆ ಎಷ್ಟೋ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಾರೆ ಅವ್ರಿಗೆ ಯಾವ ವಿಷಯದ ಬಗ್ಗೆ ಮಾತಾಡಿದ್ರೂ ಅದ್ರ ಬಗ್ಗೆ ಅವರು ಸಂದೇಹ ವ್ಯಕ್ತಪಡಿಸ್ತಾರೆ ಅದು ಹಾಗೂ ಇರ್ಬೋದು ಬೇರೆ ಥರನೂ ಇರ್ಬೋದು ಹಾಗೇ ಒಪ್ಕೊಳ್ಳೋಕ್ಕಾಗತ್ತೆ ಎಲ್ಲ ವಿಷಯದ ಬಗ್ಗೆಯೂ ಅವ್ರಿಗೆ ಸಂದೇಹ ಇರುತ್ತೆ ಯಾಕೆ ಹೀಗೆ ಆಗಿದ್ದಾರೆ ಅವರು ಸಂಶಯ ಯಾತಕ್ಕೆ ಹುಟ್ಟುತ್ತೆ ಅಂತ ಕೇಳಿದರೆ ಅದು ರಜೋಗುಣದ ಪ್ರಭಾವ ಎಂಬುದಾಗಿ ಯೋಗದರ್ಶನ ಅದಕ್ಕೊಂದು ನೋಟವನ್ನು ಕೊಡುತ್ತೆ ರಜೋಗುಣ ತುಂಬ ಜಾಸ್ತಿ ಆದಾಗ ಯಾವ ವಿಷಯದಲ್ಲೂ ಆಳವಾಗಿ ಪ್ರವೇಶ ಅದು ಬಿಟ್ಕೊಡೋಲ್ಲ ಇದನ್ನು ಆಸ್ವಾದನೆ ಮಾಡುವಾಗ ಆ ಕಡೆಗೆ ಹೋಗೋಣ ಅಂತ ಅನಿಸುತ್ತೆ ಅದನ್ನು ಆಸ್ವಾದನೆ ಮಾಡುವಾಗ ಇನ್ನೊಂದು ಕಡೆಗೆ ಹೋಗೋಣ ಅಂತ ಅನಿಸುತ್ತೆ ಅವಾಗೇನಾಯಿತು ಈ ಆಸ್ವಾದನೆಯೂ ಪೂರ್ತಿ ಆಗಲಿಲ್ಲ ಇದ್ರ ಬಗ್ಗೆ ಪರಿಚಯವೂ ಪೂರ್ತಿ ಆಗಲಿಲ್ಲ ಇನ್ನೊಂದ್ರ ಬಗ್ಗೆ ಪರಿಚಯವೂ ಆಗಲಿಲ್ಲ ಹಾಗಾಗ್ತಾ ಹೋಗುತ್ತೆ ಹಾಗಾದಾಗ ಯಾರೋ ಒಬ್ಬರು ಇದು ದೊಡ್ಡದು ಅದು ದೊಡ್ಡದು ಅಂತಂದರೆ ಅವರು ನಿರ್ಣಯ ತೊಗೊಳೋಕ್ಕೆ ಬರಲ್ಲ ಯಾಕೆಂದರೆ ಇದರಲ್ಲೂ ಆಳವಾದ ತಿಳುವಳಿಕೆ ಬರಲಿಲ್ಲ ಇನ್ನೊಂದರಲ್ಲೂ ಆಳವಾದ ತಿಳುವಳಿಕೆ ಬರಲಿಲ್ಲ ಯಾಕೆಂದರೆ ಮನಸ್ಸು ಅಸ್ಥಿರವಾಗಿದೆ ಚಂಚಲವಾಗಿದೆ ಈ ಕಾರ್ಯ ತೊಡಗಿದಾಗ ಆ ಕಾರ್ಯದ ಕಡೆಗೆ ಮನಸ್ಸು ಹೋಗುತ್ತೆ ಆ ಕಾರ್ಯದಲ್ಲಿ ತೊಡಗಿದರೆ ಎರಡೇ ದಿವ್ಸದಲ್ಲಿ ಪುನಃ ಇನ್ನೊಂದು ಕಾರ್ಯದ ಕಡೆ ಮನಸ್ಸು ಹೋಗುತ್ತೆ ಅಂತಂದರೆ ಯಾವುದಾದ್ರೂ ಕಾರ್ಯದಲ್ಲಿ ಆಳವಾಗಿ ಮುಳುಗಿ ಅದರ ಸುಖ ದುಃಖನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತಾ ಅಂದರೆ ಆಗೋದೇ ಇಲ್ಲ ಹಾಗಿದ್ದಾಗ ಏನಾಗುತ್ತೆ ಸಂಶಯವೇ ಅದರ ಪರಿಣಾಮವಾಗಿ ನಿಂತ್ಕೊಳ್ಳುವಂಥದ್ದು ಆದ್ದರಿಂದ ಅಂತಹ ಸಂಶಯ ಅನ್ನೋದು ಒಂದು ಅತ್ಯಂತ ಭಯಂಕರವಾದ ಶತ್ರು ಅದೊಂದು ಇದ್ರ ಸಾಕು ಇಡೀ ಜೀವನ ಹಾಳಾಗೋಗ್ಬಿಡುತ್ತೆ ಅಂತಹ ಸಂಶಯವನ್ನು ಗೆಲ್ಲಬೇಕು ಆ ಸಂಶಯವನ್ನು ಗೆಲ್ಲಬೇಕಾದ್ರೆ ಹೇಗೆ ಗೆಲ್ಲಬೇಕು ಅಂತ ಕೇಳಿದ್ರೆ ಆ ರಜೋಗುಣವನ್ನು ಗೆಲ್ಲಬೇಕು ಅಂತ ಯೋಗಶಾಸ್ತ್ರ ತಿಳಿಸುತ್ತೆ ಆಸನೇನ ರಜೋ ರಜೋಹಂತಿ ಆಸನದಿಂದ ರಜೋಗುಣವನ್ನು ಗೆಲ್ಲಬಹುದು ಅಂತ ಹೇಳುತ್ತೆ ಅದೇ ರೀತಿಯಲ್ಲಿ ರಾಜಸ ಆಹಾರವನ್ನು ಬಿಟ್ಟು ಸಾತ್ವಿಕ ಆಹಾರವನ್ನು ಸೇವಿಸ್ತಾ ಹೋದಾಗ ಪ್ರಕೃತಿಯಲ್ಲಿ ಸತ್ವಗುಣವು ಒಂದು ಏಕಾಗ್ರತೆಯನ್ನು ತಂದುಕೊಟ್ಟು ಆಳವಾಗಿ ಮುಳುಗಿ ವಿಷಯವನ್ನು ನಿರ್ಣಯ ಮಾಡೋದಕ್ಕೆ ಬೇಕಾಗುವಂತಹ ಒಂದು ಸ್ಥಿತಿಯನ್ನು ತಂದುಕೊಡುತ್ತೆ ಆಗ ಸಂಶಯ ದೂರ ಹೋಗುತ್ತೆ ಒಂದು ಉದ್ಧಾರವಾಗೋ ಸಾಧ್ಯವಾಗುತ್ತೆ ಅಂತ ನಾನಾ ಉಪಾಯಗಳನ್ನು ಯೋಗಶಾಸ್ತ್ರ ತಿಳಿಸ್ಕೊಡುತ್ತೆ ಇದೇ ರೀತಿಯಲ್ಲಿ ಒಂದು ಆತ್ಮಸಿದ್ಧಿಗೆ ಬೇಕಾಗಿರುವಂತಹ ವಿಷಯಗಳನ್ನು ಪ್ರಭು ತಿಳಿಸ್ತಾ ಕೊನೆಗೆ ಅರ್ಜುನಿಗೆ ನೀನು ಮುಂದೆ ಹೇಗೆ ಆಗಬೇಕು ಅನ್ನೋ ಬಗ್ಗೆ ಒಂದು ಮಾರ್ಗದರ್ಶನವನ್ನು ಕೊಡುವ ಸಂದರ್ಭ ಇದೆ ಆ ವಿಷಯವನ್ನು ಮುಂದಿನ ಪ್ರವಚನದಲ್ಲಿ ಅನುಸಂಧಾನ ಮಾಡೋಣ ಎಂಬುದಾಗಿ ಜ್ಞಾಪಿಸ್ಕೋತ ಈ ನಾಲ್ಕು ಮಾತುಗಳನ್ನು श्रीकृष्ण प्रभुपी अर्पस्ता काये नवाचा मनसा इंद्रियवा बुद्ध्या आत्मना वृकृते स्वभासकस्में नारायणी समर्प O Shri Krishna arpanam ast वि दे पुण्यविदे